ಏನೇ ನಿಜವಾಗ್ಲೂ ಟ್ರಾವೆಲ್ ಮಾಡೋದಕ್ಕೆ ಸರಿ ಇದೆಯಾ? ಪಾರ್ಕ್ ರೇಂಜರ್ಸ್ ತಗೊಂಡು ಹೋಗ್ತಾರೆ, ಅದೇ ಅವ್ರ ಕೆಲಸ ತಾನೇ. ನೀನು ನಿಜವಾಗ್ಲೂ ತುಂಬಾ ಕೆಟ್ಟವನು. ಗೊತ್ತು ನಿನ್ಗೆ ಇದು ಇಷ್ಟ ಅಂತ. ಬಹುಶಃ ನನಗೆ ಚಳಿ ಆಗತ್ತೆ. ಈಗ ಸರಿ ಹೋಯ್ತಾ? ಹಾ, ಆದ್ರೆ ಇಲ್ಲಿ ಕತ್ಲ ಕತ್ಲಿದೆ ಅಲ್ವಾ? ನನಗೆ ಗೊತ್ತು ನಿನ್ಗೆ ಇದೆಲ್ಲ ತುಂಬಾ ಇಷ್ಟ. ಕಳ್ಳ ನೀನು. ನನಗಂತೂ ಒಂಥರ ಈ ಜಾಗ ಅಲ್ಲಾಡ್ದಂಗ ಅನಿಸ್ತು. ನಿನ್ಗೆ ನನ್ನ ಪ್ರೀತಿ ನಶೆ ಏರಿಲ್ಲ ತಾನೆ? ನೀನೊಬ್ಬ ಯಾವಾಗ ನೋಡ್ರು ನಿಜವಾಗ್ಲು ನಾನ್ ತಮಾಷೆ ಮಾಡ್ತಾ ಇಲ್ಲ, ನನಗ್ ಭೂಮಿ ಅಲ್ಲಾಡ್ದಂಗ ಅನಿಸ್ತು. ನಾವಿರೋದು ಕ್ಯಾಲಿಫೋರ್ನಿಯಾದಲ್ಲಿ, ಇಲ್ಲಿ ಆಗಾಗ ಸಣ್ಣ ಭೂಕಂಪ ಆಗ್ತಿರುತ್ತೆ. ಬಹುಶಃ ನೀನ್ ಹೇಳ್ತಾರೋ ಸರಿ ಇರ್ಬೋದು. ನಿನ್ಗೇನಾದ್ರು ಕೇಳಿಸ್ತಾ? ಇರು, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಅದೇನಾದ್ರೂ ಕರಡಿ ಆಗಿದ್ರೆ? ಹಾಗಿದ್ರೆ ನಾನು ಅವುಗಳಿಗೆ ನನ್ನ ನಿಜವಾದ ರೂಪ ತೋರಿಸಿ ಹೆದರಿಸ್ ಬರ್ತೀನಿ. ಹಾಗಾದ್ರೆ ನೀನ್ ಹಂದಿನೇ. ಓ ಹೌದಾ? ಜೆನ್ನಿ ಬಂದಿದ್ದಾಳೆ. ಇಷ್ಟು ದಿನ ಆದ್ಮೇಲೆ ನಿಮ್ಮನ್ನ ನೋಡಿ ತುಂಬಾ ನಂಗೂ ನಿನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಜರ್ನಿ ತುಂಬಾ ಆರಾಮಾಗಿತ್ತು ಅನ್ಸತ್ತಲ್ಲ? ಹಿಂದ್ಗಡೆ ರೋಡಿಂದ ಬರ್ಬೇಕಾಯ್ತು, ಬೆಂಕಿ ಬಿದ್ದಿದ್ರಿಂದ ಮುಂದ್ಗಡೆ ರೋಡ್ ಕ್ಲೋಸ್ ಆಗಿತ್ತು. ಬೆಂಕಿನ ಏನ್ ಹೇಳ್ತಾ ಇದೀಯಾ? ನಿಮ್ಮನ್ನ ನೋಡಿದ್ರೆ ಕಳೆದ 5 ವರ್ಷಗಳಿಂದ ನೀವು ಇಲ್ಲೇ ಇದ್ದೀರಾ ಅಂತ ನನ್ಗೆ ಅನ್ಸೋದೇ ಇಲ್ಲ. ಜೆನ್ನಿ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಕೀನೋಸ್ ಅಂತಿಮ ಸಂಸ್ಕಾರಕ್ಕೆ ಬರಕಾಗ್ಲಿಲ್ಲ ಅಂತ ನನಗೆ ತುಂಬಾ ದುಃಖ ಇದೆ. ಒಂದಷ್ಟು ವಾರಗಳಿಂದ ಏನಾಗ್ತಾಯ್ತು ಅಂತ ನಿನಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಹೋಗ್ಲಿ ಬಿಡು, ಪರವಾಗಿಲ್ಲ. ಹಾ, ಆದ್ರೂ ಇವಾಗ್ಲೂ ಅದ್ರ ಬಗ್ಗೆ ಮಾತಾಡಿ ಬೇಜಾರಾಗ್ತಾ. ನೀನ್ ಬಂದಾಯ್ತಲ್ಲ, ಅಷ್ಟೇ ಸಾಕು ನನಗೆ. ವಾ, ಮೊದ್ಲಿನ್ಕಿಂತ ಈ ಜಾಗ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಹಾ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತೆ ಕೆಸಿಗಿಲ್ಲಿ ಹೇಗೆ ಅನಿಸ್ತಾ ಇದೆ? ಓಕೆ ಅಂತ ಹೇಳಬಹುದು, ಬಟ್ ಪರವಾಗಿಲ್ಲ. ನನಗೆ ನಿಮಗೆ ಹರ್ಟ್ ಮಾಡಕ್ಕೆ ಇಷ್ಟ ಇಲ್ಲ, ಆದ್ರೆ 1 ವರ್ಷಕ್ಕಿಂತ ಜಾಸ್ತಿ. ಐ ನೋ, ಅವಳಿನ್ನೂ ಆ ಶಾಕಿಂದ ಹೊರಗೆ ಬಂದಿಲ್ಲ, ಬಟ್ ಇಟ್ಸ್ ಓಕೆ. ಓಹ್, ಕ್ಯಾಸಿ, ಹೇಗಿದ್ಯಾ ನೀನು? ನಾನು ಚೆನ್ನಾಗಿದ್ದೀನಿ. ಅಪ್ಪ ಅಡುಗೆ ಹೇಗೆ ಮಾಡ್ತಾರೆ? ನೋಡೋಣ ಏನ್ ಮಾಡ್ಬೋದು ಅಂತ. ನನಗೆ ಹಸಿವಾಗ್ತಾ ಇದೆ, ನೀನು ಅವ್ರು ಇನ್ನೂ ಸ್ವಲ್ಪ ಪ್ರಯತ್ನ ಪಡಬೇಕು. ಬಾ, ಅಡುಗೆ ಮಾಡೋಣ. ನಮ್ಮ ಹತ್ರ ಕೆಲವು ಫೋಟೋಸ್ ಇದಾವೆ, ಶೂಟ್ ಔಟ್ ಅನ್ನ ನೋಡಿದಂತ ಪ್ರತ್ಯಕ್ಷ ದರ್ಶಿಗಳು ಕೂಡ ಇದ್ದಾರೆ. ಕಾಡ್ಗಿಚ್ಚಿನ ಕಂಟ್ರೋಲ್ ಈಗಲೂ ಕೂಡ ಆಗಿಲ್ಲ, 30% ಮಾತ್ರ ಅಗ್ನಿ ಕಡಿಮೆಯಾಗಿದೆ. ಹವಾಮಾನದ ಮೇಲೆ ಇದು ಕೆಟ್ಟ ಪರಿಣಾಮವನ್ನು ಬೀರಬಹುದು ಅಂತ ಕೂಡ ಹೇಳಲಾಗ್ತಿದೆ. ಈ ಅಗ್ನಿಗೆ ಕೊನೆಯೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಉರಿತಾ ಇದೆ. ಇಲ್ಲಿಯ ನಿವಾಸಿಗಳಿಗೆ ಮನೆಯನ್ನು ಖಾಲಿ ಮಾಡೋದಕ್ಕೆ ತಿಳಿಸಲಾಗಿದೆ. ಪ್ರಾಣಿಗಳಿಗೂ ಸಹ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿಯ ನಿವಾಸಿಗಳಿಗೆ ಈ ಜಾಗವನ್ನು ಖಾಲಿ ಮಾಡಲು ಆದೇಶ ಮಾಡಲಾಗಿದೆ ಹಾಗೂ ಸುರಕ್ಷಿತವಾದ ಜಾಗಕ್ಕೆ ತೆರಳಲು ತಿಳಿಸಲಾಗಿದೆ. ಟಿವಿ ಆನ್
ಆಗ್ತಿಲ್ಲ. ಹಾ ನಂಗ್ ಗೊತ್ತು ಪುಟ್ಟ, ನಿನ್ನೆ ರಾತ್ರಿಯಿಂದನೇ ಹೀಗಾಗ್ತಿದೆ. ಬಹುಶಃ ಬೆಂಕಿಯಿಂದ ಯಾವ್ದೋ ಲೈನ್ ಹೋಗಿರ್ಬೇಕು. ಅಯ್ಯೋ ಟಿವಿಗೆ ಏನಾಗಿದೆ? ನೀನೀಗ ನಮ್ ಜೊತೆ ಇರೋದಕ್ಕೆ ನಂಗೆ ತುಂಬಾನೇ ಖುಷಿ. ನನಗೆ ಬೇಗ ಬರಕ್ಕಾಗ್ಲಿಲ್ಲ ಅನ್ನೋ ಬೇಜಾರಿದೆ ನನಗೆ. ಡ್ಯಾಡ್, ನಮ್ಮ ಹತ್ರ ಸ್ಯಾಟಲೈಟ್ ಇದೆ, ಆದ್ರೂ ಈ ರೀತಿ ಆಗ್ಬಾರ್ದಿತ್ತು. ಟಿವಿ ಆಗ್ಬರ್ತಿಲ್ಲ ಅಂತ ಗೊತ್ತಿಲ್ಲ ಕಣಮ್ಮ, ನಾಳೆ ಹುಡುಗನ್ ಕರೆಸಿ ಸರಿ ಮಾಡ್ಸೋಣ. ಓಕೆನಾ? ಜಿಮ್, ಎಷ್ಟು ಸಲ ಹೇಳಿದ್ದೀನಿ ಬೈಕ್ ಓಡಿಸ್ಬೇಡ ಅಂತ ನಿನಗೆ ಕೇಳೋದೆ? ಐ ಆಮ್ ಸಾರಿ ಮಿಸ್ಟರ್ ಗಿಬ್ಸನ್, ನನ್ನ ಫ್ರೆಂಡ್ ಹೈವೇನಲ್ಲಿ ಬರಬೇಡ ಅಂತ ಹೇಳಿದ್ದ. ಎಕ್ಸ್ಕ್ಯೂಸಸ್ ಬೇಡ. ಯಾರದು? ಜಿಮ್, ಅವನದು ಗ್ರಾಜುಯೇಷನ್ ಆಯಿತು ಈಗ. ನಿನಗೆ ಇಷ್ಟನಾ? ಹೇ, ನಾನು ನಿನ್ಗಿಂತ ಅಷ್ಟೊಂದು ದೊಡ್ಡವಳಲ್ಲ, ನೀನು ಮುಚ್ಚಿಡೋ ಅಷ್ಟು. ಅಲ್ಲ, ನನಗೇನನ್ಸುತ್ತೆ ಅಂದರೆ ಮನೆ ಬಾಗಿಲವ್ರಿಗೂ ಬಂದಿದ್ದೀನಿ, ಒಂದು ಹಾಯ್ ಹೇಳೋಣ ಅಂತ. ಓ, ಅವಳು ಇಲ್ಲೇ ಇದ್ದಾಳೆ, ಆಚೆ ಬಾಕ್ಯಾಸಿ. ಹಾಗೆ ಜಿಮ್, ನಾನು ಕೇಳ್ಪಟ್ಟೆ ನೀನು ಈ ವರ್ಷ ಗ್ರಾಜುಯೇಷನ್ ಮಾಡಿದೆ ಅಂತ. ಎಸ್ ಮ್ಯಾಮ್. ನನ್ನನ್ನು ಮ್ಯಾಮ್ ಅಂತ ಕರಿಬೇಡ, ನಾನು ಅಷ್ಟೊಂದು ದೊಡ್ಡವಳಲ್ಲ, ನಾನು ಜೆನ್ನಿ. ಇವ್ರಿಗೆ ಸ್ಟೇಟ್ ಲೆವೆಲ್ ಫುಟ್ಬಾಲ್ ಸ್ಕಾಲರ್ಶಿಪ್ ಸಿಕ್ಕಿದೆ. ಫುಟ್ಬಾಲ್ ಕಂಟಿನ್ಯೂ ಮಾಡ್ತೀಯಾ? ನೋ ಮ್ಯಾಮ್, ಸಾರಿ ಜೆನ್ನಿ, ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. ಫುಟ್ಬಾಲ್ ಸ್ಕಾಲರ್ಶಿಪ್ ಬಂದು ಬರೀ ನನ್ನ ಫೀಸ್ಗಷ್ಟೇ, ಆಡೋದು ಅಂದ್ರೆ ನನಗಿಷ್ಟ. ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಸ್ವಲ್ಪ ಸ್ವೀಟ್ ಮಾಡಿದ್ದೀನಿ, ಯು ವಾಂಟ್ ಅ ಟೇಸ್ಟ್? ಯಾಕಿಲ್ಲ, ನಿಮ್ಗೆಲ್ಲರಿಗೂ ಓಕೆ ಅಂತ ಅನ್ಸಿದ್ರೆ ತಿಂತೀನಿ ನಾನು. ಹಾ, ವೈ ನಾಟ್. ಮೈಕ್? ಹಾ, ಗೊತ್ತಾಯ್ತು. ಸರಿ, ನೀನು ನಿನ್ನ ಬೈಕ್ನ ಆಚೆ ಪಾರ್ಕ್ ಮಾಡಿ ಮತ್ತೆ ನಮ್ಮನ್ನು ಜಾಯ್ನ್ ಆಗು. ಕ್ಯಾಸಿ, ಅವನಿಗೆ ಹೆಲ್ಪ್ ಮಾಡು. ಓಕೆ, ನಡಿ ಒಳಗೆ ನಡಿ. ಯಾಕೆ ಹಿಂಗಾಡ್ತಿದ್ಯಾ? ನೀನು ನಿನ್ನ ವಯಸ್ಸಿನವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಕೇಸ್ನ ಕರೆಯೋದಕ್ಕೆ ನೀನು ಸಹಾಯ ಮಾಡ್ತೀಯಾ? ನಾನು ಮಾಡ್ತೀನಿ, ಡೌಟೇ ಬೇಡ. ನೋಡು, ನೀನು ಚಿಂತೆ ಮಾಡೋದು ಸರಿನೇ, ಆದರೆ ಈ ಥರ ಅಲ್ಲ. ಓಕೆ ಓಕೆ, ನೀನು ಹೇಳ್ತೀರಾ ಸರಿ ಇರಬಹುದು, ಆದರೆ ನನಗೆ ಡೇಟಿಂಗ್ ಐಡಿಯಾ ಇದೆಯಲ್ಲ, ಇದು ಸರಿ ಅಂತ ಅನ್ಸೋದಿಲ್ಲ ಅದಕ್ಕೆ. ಆದರೆ ಯಾಕೆ? ಯಾಕೆ ಅಂದರೆ ಹುಡುಗರು ಹೇಗೆ ಅಂತ ನನಗೆ ಗೊತ್ತು. ಕೈ ಮೀರಿದ ಮೇಲೆ ಏನು ಮಾಡೋದು? ಓಕೆ, ಐ ಹೋಪ್ ಅವನು ನಿಂತಾರಲ್ಲ ಅಂತ. ಓಕೆ, ಮತ್ತೆ ಒಂದೇ ವಯಸ್ಸಿನವರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗೆ ಅವನು ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ಅದನ್ನು ಸರಿ ಮಾಡೋ ಜವಾಬ್ದಾರಿ ನಂದು, ಆಯ್ತಾ? ಸರಿ ಹಾಗಾದರೆ. ನಡಿ ನಡಿ. ಅಲ್ಲ, ನಿಮ್ಮಪ್ಪ ಯಾಕೆ ಯಾವಾಗಲೂ ನಿನ್ನ ಮನೆಯಲ್ಲೇ ಬಚ್ಚಿಟ್ಟಿರ್ತಾರೆ? ಅವ್ರ ಪ್ರಕಾರ ನನಗೆ ಇದು ತುಂಬ ಈಸಿ ಆಗತ್ತೆ ಅಂತ. ಕೆಲವು ವಿಷಯ ನಂಗೆ ನೆನಪಿದೆ ಏನಾಗಿದೆ ಅಂತ, ಆದರೆ ಇದೆಲ್ಲ ಕೂಡ ಅವರಿಷ್ಟದ ಹಾಗೆ ಆಗ್ತಿದೆ. ನಿನ್ನ ಸಿಟಿಗೆ ಬರಬೇಕಲ್ವಾ? ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇರ್ತಾರಲ್ವಾ ಅಲ್ಲಿ? ಡ್ರೈವ್ ಮಾಡ್ತೀಯಾ? ನಾನೀಗ ಡ್ರೈವ್ ಮಾಡೋಕ್ಕೆ ರೆಡಿ ಆಗಿಲ್ಲ. ಹಾಂ, ನನಗೆ ಗೊತ್ತಾಗುತ್ತೆ. ಹೇಯ್, ನೀನು ಅವಾಗವಾಗ ನನ್ನ ಬೈಕಲ್ಲಿ ಲಾಂಗ್ ಡ್ರೈವ್ ಬರ್ಬೋದಲ್ವಾ? ಹಾಂ, ನನ್ನ ಡ್ಯಾಡಿಗೆ ತುಂಬ ಖುಷಿಯಾಗತ್ತೆ. ನೋಡು, ಅವಳಿಗೆ ಇದರಿಂದ ಒಳ್ಳೇದಾಗತ್ತೆ. ಓಕೆ ಸರಿ, ನೀನು ಹೇಳಿದ್ದೆ ಸರಿ, ನಾನು ಒಪ್ಕೊಳ್ತೀನಿ. ನಾನು ಸ್ವಲ್ಪ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಮೈಕ್, ನನಗೆ ಅರ್ಥ ಆಗತ್ತೆ, ಆದರೆ ನೆಕ್ಸ್ಟ್ ಇಯರಿಂದ ಅವಳು ಸೀನಿಯರ್ ಆಗ್ತಾಳೆ ಮತ್ತು ಕಾಲೇಜ್ಗೂ ಹೋಗೋದಕ್ಕೆ ಶುರು ಮಾಡ್ತಾಳೆ. ಅವಳೇನಾದರೂ ಮತ್ತೆ ಡ್ರೈವಿಂಗ್ ಶುರು ಮಾಡಿದ್ಲಾ? ತುಂಬ ಸಲ ಟ್ರೈ ಮಾಡಿದೆ, ಆದರೆ ಏನಾದರೂ ಒಂದು ರೀಸನ್ ಕೊಟ್ಟು ಬೇಡ ಅನ್ಬಿಡ್ತಾಳೆ. ಹೇ ಗಾಯ್ಸ್, ಡೆಸರ್ಟ್. ಹಲೋ, ಹೇ ಗ್ರೇಸಿ. ಹಾಂ, ರೇಡಿಯೋ ಬೆಳಗ್ಗೆಯಿಂದ ಅಷ್ಟು ಸರಿ ಕೆಲಸ ಮಾಡ್ತಿಲ್ಲ. ಓಕೆ, ಆಲ್ರೈಟ್, ನಾನು ರೆಡಿಯಾಗಿರ್ತೀನಿ. ಓಕೆ, ನಾನು ಕ್ಯಾಂಪ್ ಗ್ರೌಂಡ್ ರೆಡಿ ಮಾಡಬೇಕು. ಫೈರ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಹೆಚ್ಚಿಗೆ ಕಾಳಜಿ ವಹಿಸಕ್ಕೆ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಫೈರ್ ಕಂಟ್ರೋಲ್ಗೆ ಬರ್ತಾ ಇಲ್ವಂತೆ. ನೀನು ರೆಗ್ಯುಲರ್ ಆಗಿ ಮೀಟ್ ಮಾಡ್ತೀಯಾ? ಹಾ, ವರ್ಷದಲ್ಲಿ ಒಂದೆರಡು ಸಲ ಮೀಟ್ ಮಾಡ್ತೀವಿ, ಬಟ್ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹೇ, ಅವ್ರ ಮೇಲೆ ನಾನು ಕಣ್ಣಿಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಹೇ ಪಾರ್ಕ್ ರೇಂಜರ್. ಹಾ, ತುಂಬಾ ಒಳ್ಳೆ ಬೈಕರ್ಸ್ ಅಂತೆ. ಬನ್ನಿ, ಇಲ್ಲಿಂದ ಹೊರಡೋಣ. ಏನ್ ಸಮಾಚಾರ? ಹಾ, ಬೈಕ್ ತುಂಬಾ ಚೆನ್ನಾಗಿದ್ದಾವೆ. ಆದಷ್ಟು ಬೇಗ ಟೆಂಟ್ಸ್ ಎಲ್ಲ ಖಾಲಿ ಮಾಡಿ ನಿಮ್ಮಿಂದ ಹೊರಡಬೇಕು ಅಂತ ಆದೇಶ ಆಗಿದೆ. ಇನ್ನೇನೆಲ್ಲ ಹೊರಡ್ತಾ ಇದ್ದೀವಿ, ಆದಷ್ಟು ಬೇಗ ಕ್ಯಾಂಪ್ ನ ಕ್ಲೋಸ್ ಮಾಡಿ ಇಲ್ಲಿಂದ ಹೊರಟೋಗ್ತೀವಿ. ಒಳ್ಳೆ ಕೆಲಸ, ನೀವು ಪೂರ್ವದ ಕಡೆ ಹೋದ್ರೆ ಒಳ್ಳೇದು ಅನ್ಸುತ್ತೆ, ಬೇರೆ ಕಡೆ ಎಲ್ಲ ಬಂದ್ ಆಗ್ತಾ ಇದೆ. ಹೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ಯಾ, ನನಗೆ ಹೇ, ನಾವೇನಾದ್ರೂ ಈ ಜಾಗ ಬಿಡ್ಬೇಕಾಗತ್ತಾ? ಆ ತರ ಏನು ಇಲ್ಲ ಬೇಬಿ, ನಾವಿವಾಗ ಪಾರ್ಟಿ ಮಾಡೋಣ. ಹಲೋ ಗರ್ಲ್ಸ್, ಏನ್ ನಡೀತಾ ಇದೆ? ಸಾರಿ, ನೀವೆಲ್ಲ ಆದಷ್ಟು ಬೇಗ ಈ ಕ್ಯಾಂಪಿಂಗ್ ಏರಿಯಾ ಇಂದ ಖಾಲಿ ಮಾಡ್ಕೊಂಡು ಹೋಗ್ಬೇಕು.
ಪಶ್ಚಿಮದ ಕಡೆ ಬೆಂಕಿ ಹರಡ್ತಾ ಇದೆ, ಸುರಕ್ಷತೆಗೋಸ್ಕರ ನೀವು ಜಾಗ ಖಾಲಿ ಮಾಡಲೇಬೇಕು. ಏನಾಯ್ತು? ಇವ್ರು ನಮ್ಮನ್ನ ಇಲ್ಲಿಂದ ಹೊರಗೆ ಹೋಗಕ್ಕೆ ಹೇಳ್ತಿದ್ದಾರೆ. ಇದರ ಬಗ್ಗೆ ನಮಗೆ ಇವರಿಂದ ಗೊತ್ತಾಯ್ತು, ಅದು ವೆಸ್ಟ್ ಸೈಡ್ ಇಂದ ಬರ್ತಿದೆ. ನಮಗೂ ಇವಾಗಲೇ ವಿಷಯ ಗೊತ್ತಾಗಿದ್ದು. ಫೈರ್ ಇನ್ನು ಕಂಟ್ರೋಲ್ಗೆ ಬಂದಿಲ್ಲ, ಬೇಗ ಹೊರಟ್ಬಿಟ್ರೆ ತುಂಬಾ ಒಳ್ಳೇದು. ಸರಿನೆ, ಎಲ್ಲ ಸ್ವಲ್ಪ ಹುಷಾರಾಗಿರಿ. ಯಾ ಥ್ಯಾಂಕ್ಸ್. ಮುಂದಿನ ವರ್ಷ ನಿನ್ನ ಬರ್ತ್ಡೇಗೆ ನಾವು ವೇಗಸ್ಗೆ ಹೋಗ್ತಿದ್ದೀವಿ. ಸುಳ್ಳು ಹೇಳ್ಬೇಡ, ನನಗೆಲ್ಲ ಗೊತ್ತು ನಿನಗೆ ಕ್ಯಾಂಪ್ಗಿಂತ ಜಾಸ್ತಿ ಹೋಟೆಲ್ಸ್ ತುಂಬ ಇಷ್ಟ ಆಗತ್ತೆ ಅಂತ. ಓಕೆ, ದಿಸ್ ಇಸ್ ಫೈನ್. ನಮಗೆ ಮಸಾಜ್ ಸಿಗೋಂಥ ಜಾಗ ಹುಡುಕು. ಕೇಳಿ ಖುಷಿ ಆಯಿತು. ಹಲೋ, ಯಾರಾದರೂ ಇದ್ದೀರಾ ಇಲ್ಲಿ? ಇದೇನಿದು? ಕ್ರಾಸ್ ಬ್ಯಾಗ್ ಬೇರ್ ಕೊಡು. ಚಿನ್ನ ಬೇಬಿ, ಒಂದ್ ನಿಮಿಷ, ನಾನು ಬಾತ್ರೂಮ್ಗೆ ಹೋಗಿ ಬರ್ತೀನಿ. ನೀನು ಆರಾಮಾಗಿ ಕೂತಿರೋ. ಗ್ರೇಸಿ ಒಯ್ಯುದೆ, ಗ್ರೇಸಿ ಓವಾ. ಸ್ನೇಹ, ಎಲ್ಲಿದ್ಯಾ ನೀನು? ಇದೇನಿದು, ಇಷ್ಟು ಅಸಹ್ಯವಾಗಿದೆ. ಹಲೋ ಮೈಕ್, ರೇಡಿಯೋ ಎಷ್ಟೊತ್ತಿಂದ ಕೆಲ್ಸಕ್ಕೆ ಬರ್ತಾ ಇಲ್ಲ? ಹಾ, ನಿನ್ನೆ ರಾತ್ರಿಯಿಂದ ರೇಡಿಯೋ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಫೈರ್ ಇಂದ ಸಿಗ್ನಲ್ಸ್ಗೂ ತೊಂದರೆ ಆಗ್ತಾ ಇರಬಹುದೇನೋ. ನನಗೆ ಅನ್ನಿಸ್ತಾ ಇದೆ ನಿನ್ನ ರೇಡಿಯೋದಿಂದಾನೇ ಮೆಸೇಜ್ ಹೋಗ್ತಾ ಇಲ್ಲ ಅಂತ. ಹಾಗೇನೆ ಇನ್ನೊಂದು ವಿಷಯ ಗೊತ್ತಾ? ಒಂದು ನಿಮಿಷ ನೋಡು, ಮುಖ್ಯವಾದಲ್ಲಿ ಏನೋ ನೋಡೋದಿದೆ ಬಾ. ಇದೆಲ್ಲ ಏನು? ಸ್ವಲ್ಪ ತಲೆ ಎತ್ತಿ ಮೇಲ್ಗಡೆ ನೋಡ್ತೀಯಾ? ಏನಿವೆ? ಅಯ್ಯೋ, ಒಂದು ನಿಮಿಷದ ಮುಂಚೆ ಇಲ್ಲಿ ಏನೋ ಇತ್ತು. ನಿಜಾನ? ಏನು ಅಂತ ಖಂಡಿತವಾಗ್ಲೂ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಇಲ್ಲಿ ಏನೋ ಆಗಿದೆ ಅಂತ ಗ್ಯಾರಂಟಿ. ಅಂದ್ರೆ ಈ ಕಾಡಲ್ಲಿ ಸಿಂಹ ಏನಾದರೂ ನೋಡಿದ್ಯಾ? ಒಂದಷ್ಟು ಸಮಯ ಆಯ್ತು ನೋಡಿ. ಇಲ್ಲ ನೋಡಿ, ರಾತ್ರಿ ಬರುತ್ತೆ ಅನ್ಸುತ್ತೆ. ಬೆಕ್ಕು ಮರದ ಮೇಲೆ ಹತ್ತಿ ಬೇಟೆ ಆಡೋದಿಲ್ಲ, ಹೀಗ್ ಮಾಡೋದು ಬೇರೆದೇ ಪ್ರಾಣಿ. ಅಂದ್ರೆ ಕರಡಿ ಏನಾದ್ರೂ ಇದ್ರೆ ಇರ್ಬೋದಾ? ಹೌದಾ? ಹೌದು, ಹಾಗೇನೆ ಇರ್ಬೋದು. ಜಾಸ್ತಿ ಚಾನ್ಸಸ್ ಅಂತೂ ಇಲ್ಲ. ಅದು ಹೇಗೆ? ಯಾಕೆಂದ್ರೆ ಈ ಡಿಸ್ಕವರಿ ಚಾನೆಲ್ ಅಲ್ಲಿ ಒಂದು ಶೋ ನೋಡಿದ್ದೆ. ಒಂದಷ್ಟು ಜನ ಬಂದ್ಯ ಕರ್ಕೊಂಡ್ಬಂದು ಅವ್ರಿಗೆ ಶೂಟ್ ಮಾಡೋದು ಹೇಗೆ ಕಲ್ಸಿದ್ರು ಅಂತ ಗೊತ್ತಾಗಿತ್ತು. ಹಾಗಾದ್ರೆ ನಿನ್ ಮಾತಿನ ಅರ್ಥ ಏನಿರ್ಬೋದು? ಹುಲಿ ಅವತ್ತಿದ್ರು ಒಂಟಿಯಾಗಿ ಬೇಟೆಯಾಡುತ್ತೆ, ಯಾವತ್ತು ಗುಂಪಲ್ಲಿ ಬಂದು ಬೇಟೆ ಆಡೋದಿಲ್ಲ. ಇದೇನಾದ್ರೂ ಬೇರೆ ಪ್ರಾಣಿ ಜೊತೆ ಸೇರ್ತು ಅಂತ ನೀನ್ ಅನ್ಕೊಳ್ತಾ ಇದೆಯಲ್ವಾ? ಏನು ಇದು ಬೇಟೆನ ಇನ್ನೊಂದ್ ಕಡೆ ಓಡಿಸಿ ಬೇರೆ ಪ್ರಾಣಿ ಹಿಡಿಯೋಗ್ ಮಾಡತ್ತೆ ಅಂತ ಅನ್ಸುತ್ತಾ? ಅಲ್ಲ, ಬೆಟ್ಟದ ಮೇಲೆ ಇರುವಂತಹ ಬೆಕ್ಕು ಬಂದು ಇಲ್ಲಿ ಹುಲಿ ಜೊತೆ ಬೇಟೆ ಆಡತ್ತೆ ಅನ್ಸುತ್ತಾ? ಹಾಗಾದ್ರೂ ಆಗ್ಬೋದೇನೋ. ಅಂದ್ರೆ ನಾವ್ ಅನ್ಕೊಂಡಿರೋ ಒಂದು ಸಿಂಹ ಇದೆ, ಅದು ಡಿಸ್ಕವರಿ ಚಾನೆಲ್ ನೋಡುತ್ತೆ, ಮತ್ತೆ ಅದು ಬೇರೆ ಪ್ರಾಣಿನ ಹೇಗ್ ಬೇಟೆ ಆಡೋದು ಅಂತ ಕಲ್ತ್ಕೊಂಡಿದೆ. ಇದೆಲ್ಲ ತಮಾಷೆಗಾಗಿ ನಾನಿರೋದೇ ನಿಮಗಾಗಿ.
ಫ್ರಾಂಕ್, ಸ್ನೇಕ್, ನೀವಿಬ್ರು ಹೊರಗೆ ಬರ್ತೀರಾ, ನಮ್ಮ ಹತ್ರ ನಿಮ್ಗೋಸ್ಕರ ಏನೋ ಇದೆ. ನೀನೇನ್ ನೋಡ್ತಿದ್ಯೋ ಅದ್ ನಿನಗೆ ಇಷ್ಟ ಆಗ್ತಿದ್ಯಾ? ಹೌದು, ಇಷ್ಟ ಆಯ್ತು. ಸುಮ್ಮನಿರು. ಈ ಹುಡುಗರಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಈ ಕೆಟ್ಟ ಪ್ರಾಣಿಗಳ ಮಧ್ಯಾಹ್ನ ಇರ್ತೀವಿ. ಮೈಕ್, ಅದನ್ನ ಕೆಳಗಡೆ ಇಡು. ಇಲ್ಲೊಂದು ದೊಡ್ಡ ಘಟನೆ ನಡೆದಿದೆ. ಇಲ್ಲಿ ನೀನು ಯಾವ ವಸ್ತುಗೂ ಕೈ ಹಾಕ್ಬೇಡ. ಡಿಸ್ಪ್ಯಾಚ್. ಓವಾ ಡಿಸ್ಪ್ಯಾಚ್, ಕಮ್ ಇನ್ ಡಿಸ್ಪ್ಯಾಚ್. ಈ ಮೂಳೆ ನೋಡ್ತಿದ್ರೆ ತುಂಬಾ ಗಾಯಪಟ್ಟು ಸತ್ತಿದೆ ಅನ್ಸುತ್ತೆ. ನನ್ಗೆ ಹಾಗನ್ಸಲ್ಲ. ಇಲ್ಲ ಇಲ್ಲ, ಖಂಡಿತ ಅಲ್ಲ, ಯಾಕಂದ್ರೆ ಅವು ಹಸಿ ಮಾಂಸ ತಿನ್ನೋದಕ್ಕೆ ಇಷ್ಟಪಡ್ತವೆ. ಈ ತರ ತಿಂದು ಬಿಟ್ಟಿರೋದನ್ನಲ್ಲ. ಹಾ, ಈ ತರ ತಿನ್ನೋದು ಅಂತಂದ್ರೆ ಒಂದೇ ಒಂದು, ಅದೇ ಕೆಂಪು ಇರುವೆಗಳು. ಅವುಗಳಿಗೆ ಈ ಮೂಳೆ ಖಾಲಿ ಮಾಡೋದಕ್ಕೆ ತುಂಬಾ ಸಮಯ ಬೇಕಾಗತ್ತೆ. ಹೋಗ್ಲಿ, ನನ್ನ ಪ್ರಕಾರ ಆ ಕ್ಯಾಂಪಸ್ ಅಲ್ಲಿ ಏನಾದ್ರೂ ಆಗಿರ್ಬೋದಾ. ಅಂದ್ರೆ ನನ್ನ ಪ್ರಕಾರ ಇಲ್ಲೇ ರಾತ್ರಿ ಎಲ್ಲ ಕ್ಯಾಂಪ್ ಮಾಡಿಕೊಂಡು ತನ್ನ ಬೇಟೆನ ಹುಡುಕ್ತಾ ಇತ್ತ ಅಂತ. ನೀ ಹೇಳ್ತಿರೋ ಸರಿ ಇರ್ಬೋದು. ಇಲ್ಲಿರೋ ವಸ್ತು ಹೇಗಿದೆಯೋ ಹಾಗೆ ಇರಲಿ, ಯಾಕೆಂದ್ರೆ ಅನುಭವ ನಿನ್ಗೆ ಹೊಸ್ತು. ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಮುಂಚೆ ಮೊದಲು ಫೋಟೋನ ತಗೋ. ಸರಿ. ಇವಾಗ ಜಿಮ್ ಬಂದ್ ಆಗಿದೆ, ಈಗ ನನ್ನ ತಲೆ ಕೆಡಿಸ್ತಿದ್ರೆ ಸಾಕು. ಮತ್ತೆ ಇಂಥ ಟೈಮಲ್ಲಿ ನೀವು ಇಲ್ಲೇನು ಮಾಡ್ತಿದ್ರ? ನಿಜವಾಗ್ಲೂ. ಮತ್ತೆ ನೀನು ಮತ್ತೆ ಕ್ಲೀನ್, ರಾತ್ರಿ ಹೊತ್ತು ಏನು ಜಾಸ್ತಿ ಏನು ಕುಡ್ದಿಲ್ಲ ತಾನೇ? ನನ್ನ ಅನುಮಾನದ ಪ್ರಕಾರ ಯಾವುದೋ ಗ್ರಹದ UFO ಅಂತೂ ಅಲ್ಲ. ಹಿಂದಿನ ಸಲ ನೀನು ಯಾವುದೋ ಗ್ರಹಕ್ಕೆ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನಿನ್ಗೆಲ್ಲಾನು ಏನೇ ಕಂಡ್ರು ಏಲಿಯನ್ಸ್ ತರ ಕಾಣಿಸುತ್ತೆ, ಮತ್ತೆ ಅದ್ರ ಹಿಂದೆನೆ ಬಿದ್ದಿದ್ಯಾ, ಹಾಗಂತ ಗುಂಡ ಹಾರಿಸ್ದೆ. ಬಾಬಾ, ನಿಮಗೆ ಗೊತ್ತಿಲ್ಲ ಪಶ್ಚಿಮದ 3-5 ಮೈಲ್ ದೂರದಲ್ಲಿ ಬೆಂಕಿ ಹತ್ಕೊಂಡಿದೆ ಅಂತ. ಓಕೆ, ಕಳೆದ 3 ವರ್ಷದಿಂದ ಇಲ್ಲಿ ತುಂಬಾ ಹೆಲಿಕಾಪ್ಟರ್ಸ್ ಓಡಾಡ್ತಾ ಇದಾವೆ, ಬಹುಶಃ ಅದ್ರ ಲೈಟ್ ನೋಡಿರಬಹುದು ನೀವು, ಹಾಗನ್ಸಲ್ವಾ? ಮತ್ತೆ ಇಲ್ಲಿ ಕೇಳಿ, ಈ ಲೋಡೆಡ್ ಗನ್ನನ್ನು ಇಟ್ಕೊಂಡು ನೀವು ಈ ಕಾಡಲ್ಲಿ ತಿರುಗಾಡೋ ಹಾಗಿಲ್ಲ. ಇದು ಕಾನೂನು ಪ್ರಕಾರ ತಪ್ಪು. ಓಕೆ? ಹಾ, ನೀವು ಬೇರೆ ಸಂಶೋಧನೆ ಮಾಡೋದಕ್ಕೆ ಈ ತರ ಅನುಮತಿ ಸಿಗೋದೇ ಇಲ್ಲ. ಅಂದ್ರೆ ಕಾಡಿನ ಮೂಲ ಮೂಲೆಯಲ್ಲಿ ಲೋಡೆಡ್ ಗನ್ನನ್ನು ಇಟ್ಕೊಂಡು ಈ ತರ ರಾಜಾರೋಷವಾಗಿ ತಿರುಗಾಡೋ ಹಾಗಿಲ್ಲ. ಒಂದ್ ನಿಮಿಷ, ಏನಂದ್ರೆ ನೀವು ಮಿಲಿಟರಿ ಅವರ? ಓಕೆ, ನನಗೊಂದು ವಿಷಯ ಹೇಳಿ. ಈಗ ಪಾರ್ಕ್ ಮೇಲೆ ಯಾರಾದರೂ ಆಕ್ರಮಣ ಮಾಡಿದ್ರೆ ನಾವಂತಹ ಸಮಯದಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ? ಓಕೆ ಓಕೆ ಓಕೆ, ಒಂದು ನಿಮಿಷ, ಐಡಿಯಾ ಚೆನ್ನಾಗಿದೆ, ಬಟ್ ನನ್ನ ಮಾತನ್ನು ಒಂದ್ಸಲ ಕೇಳಿಸ್ಕೊಳ್ತೀರಾ? ಶೂಟ್ ಮಾಡಬೇಡಿ. ನೀವು ಬೇಟೆನೇ ಆಡ್ತಿದ್ರು ಕೂಡ ಜನ ತುಂಬ ಹೆದರ್ಕೊಳ್ತಾರೆ. ನನ್ನ ಐಡಿಯಾ ಕೇಳಿ, ನೀವು ಗನ್ಸ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಬರೀ ಚಾಕು ಹಿಡ್ಕೊಂಡು ಹೋಗಿ. ನೋಡಿ, ಈ ತರ ಲೋಡೆಡ್ ಗನ್ಸ್ನ ನೀವು ಹಿಡ್ಕೊಂಡು ಹೋಗೋದ್ರಿಂದ ಬೇರೆಯವ್ರ ಪ್ರಾಣಕ್ಕೆ ಖಂಡಿತವಾಗ್ಲೂ ತೊಂದರೆ ಇದೆ ಅಂತ ನನ್ಗನ್ಸುತ್ತೆ. ಹಾಗಾದ್ರೆ ನಾನು ಕಾನೂನಿನ ಪ್ರಕಾರ ನಿಮ್ಮನ್ನ ಬಂಧಿಸಬಹುದಲ್ವಾ? ಅಂದ್ರೆ ಕಾಡಲ್ಲಿ ಗನ್ನನ್ನ ಹಿಡ್ಕೊಂಡು ತಿರುಗಾಡ್ತಿರೋದಕ್ಕೆ. ನೋಡಿ, ನಾನು ಇಲ್ಲೇ ಇರೋನು, ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಕೆಲವೊಂದು ಜನ ಕ್ಯಾಂಪಿಂಗಿಗಂತ ಬಂದಿದ್ದಾರೆ. ನೀವೇನಾದರೂ ಆ ಕ್ಯಾಂಪಿಂಗಿಗೆ ತೊಂದರೆ ಕೊಟ್ರೆ ಮುಂದೇನ್ ಮಾಡ್ತೀನಿ ಗೊತ್ತಲ್ವಾ? ನಿಮ್ಮ ಮೇಲೆ ಸೆಕ್ಷನ್ ಅನ್ನು ಹಾಕಿ ಅರೆಸ್ಟ್ ಮಾಡಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸರಿ, ಮಾರಕಾಸ್ತ್ರಗಳನ್ನೆಲ್ಲ ಕೊಡಿ. ನೋಡಿ, ನೀವು ನಿಜವಾಗ್ಲೂ ನಮಗೆ ಹೆಲ್ಪ್ ಮಾಡಬೇಕು ಅಂತಿದ್ರೆ ಟೆಂಟ್ಸ್ನ ಕ್ಲಿಯರ್ ಮಾಡಿಸೋದಕ್ಕೆ ಹೆಲ್ಪ್ ಮಾಡಿ. ಇದೆಲ್ಲ ಆಮೇಲೆ, ಮೊದಲು ನಿಮ್ಮ ಕೈಯಲ್ಲಿ ಇರೋದನ್ನೆಲ್ಲ ಕೊಡಿ ಕೊಡಿ. ಸುಮ್ಮನೆ ಮಾತಾಡ್ತಾರೆ. Ha 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 ha.
ಆ ಮೂಳೆಗಳನ್ನ ಏನ್ ಮಾಡೋದು? ಸದ್ಯಕ್ಕೆ ಹಾಗೆ ಇರಲಿ ಬಿಡಿ. ಮತ್ತೆ ಈ ಬೆಂಕಿ ಅಂತೂ ತುಂಬಾ ಜೋರಾಗಿ ಹಬ್ಕೋತಾ ಇದೆ. ನಂಗೆ ಗೊತ್ತು, ನೀವು ಆ ಮುಟ್ಟಾಳ್ರನ್ನ ಒಪ್ಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿರೋದು ನನಗೆ ಅರ್ಥ ಆಗುತ್ತೆ ಬಿಡಿ. ಅವ್ರ ಗನ್ಸ್ ಜೊತೆಗೆ ಕಾಡೊಳಗೆ ಹೋದ್ರೆ ಏನೂ ತೊಂದರೆ ಇಲ್ಲ, ಯಾಕಂದ್ರೆ ಕಾಡಲ್ಲಿ ಯಾರೂ ಇಲ್ಲ ಅಂತ ನನಗೆ ಗೊತ್ತು. ಓ ಹಾಗಾ? ಅಷ್ಟಿಲ್ಲದೆ ಇಂಥ ಒಳ್ಳೆ ಕೆಲಸ ನಾನು ಹುಡುಕೊಳ್ತೀನ. ಹಾ, ಅಂದ್ರೆ ನಿಮ್ ಪ್ರಕಾರ ಇಲ್ಲಿ ಎಷ್ಟು ಜನ ಕ್ಯಾಂಪಿಂಗ್ ಅಲ್ಲಿ ಇರಬಹುದು ಅಂತ? ಹೆಚ್ಚಿಗೆ ಇಲ್ಲ ಅನ್ಸುತ್ತೆ, ಬಟ್ ನಾವು ಅವ್ರ ನಾಲ್ಕು ಜನನ ಕರ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಇದು ತುಂಬಾ ಈಸಿ ಕೆಲಸ ಅಲ್ಲ, ಆದ್ರೆ ನೀ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಡ್ಯಾಮ್ ಇಟ್, ಏನ್ ಆಗಿದೆ? ಯಾರಿರ್ಬೋದು? ಹಲೋ ಗಾಯ್ಸ್, ಓ ಮೈ ಗಾಡ್, ಅಯ್ಯೋ ದೇವ್ರೇ, ಇಂಥ ಕೆಲಸ ಯಾರು ಮಾಡಿರೋದಕ್ಕೆ ಸಾಧ್ಯ? ಇಂಥ ಕೆಲಸ ಮಾಡೋಂಥವ್ರು ಇಲ್ಲಿ ಯಾರೂ ಇಲ್ಲ. ಗುಡುಗು ಬರೋ ಥರ ನನಗೆ ಶಬ್ದ ಕೇಳಿಸ್ತು. ಮತ್ತೆ ಮತ್ತೆ ನೀನು ಕೂಡ ಆ ಭಯಂಕರವಾಗಿರೋ ಶಬ್ದನ ಕೇಳಿಸ್ಕೊಂಡ್ಯಾ? ನನಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ ಹೇಳು? ನೀನ್ ನೇಚರ್ ಎಕ್ಸ್ಪರ್ಟ್ ಅಪ್ಪ. ಹಾ ಹೌದು, ಆದರೆ ಇಂಥ ಸೌಂಡ್ ಯಾವತ್ತೂ ಕೇಳಿಲ್ಲ. ನನ್ನ ಪ್ರಕಾರ ಇದು ಹುಲಿ ಅಥವಾ ಚಿರತೆ ಮಾಡಿರಬೇಕು ಅನ್ಸುತ್ತೆ. ನನಗೆ ಇದು ಹುಲಿ ಅಥವಾ ಚಿರತೆ ಕೆಲಸ ಅಂತ ಅನ್ಸಲ್ಲ, ಯಾರು ಬಚ್ಚಿಟ್ಟು ಕೆಲಸ ಮಾಡ್ತಿದ್ದಾರೆ. ಇದು ನೋಡು, ಇದೇನಿದು? ಇದು ಯಾವ್ದೋ ಉಗುರು ಇರಬೇಕು. ನಂಗೆ ಗೊತ್ತಿಲ್ಲ, ಇಂಥದ್ದನ್ನು ಯಾವತ್ತೂ ನೋಡಿಲ್ಲ ನಾನು. ಅದ್ರ ಕೈ ಕೆಲಸನ ಮುಗಿಸಿ ಇದನ್ನು ಬಿಟ್ಟು ಹೋಗಿರಬೇಕು ಅನ್ಸುತ್ತೆ. ಈಗ ಪ್ರಾಣಿ ಗಾಯ ಆಗಿದೆ. ಇದನ್ನ ನಾನು ನಂಬಹುದಾ? ಹೇಳೋಕ್ಕಾಗಲ್ಲ, ಯಾಕಂದ್ರೆ ಗಾಯ ಆಗಿರೋ ಪ್ರಾಣಿ ತುಂಬ ಡೇಂಜರ್ ಕೂಡ. ಹಾ, ಸ್ವಲ್ಪ ಸಮಾಧಾನವಾಯ್ತು ನಿಮ್ಮ ಮಾತು ಕೇಳಿ. ಹೇ, ಇದು ನನ್ನ ಕೆಲಸ ಕೂಡ. ಏನೋ ಒಂದು ಅಂಕಲ್, ಅಂಕಲ್ ಏನಾಯ್ತು ನಿಮಗೆ? ಏನಾಯ್ತು ಹೇಳಿ. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ದೀರ? ಏನಾಯ್ತು ಹೇಳಿ ಪ್ಲೀಸ್. ಎದ್ದೇಳಿ, ನಿಮ್ಗೇನು ಆಗಲ್ಲ, ನಿಮ್ಗೇನು ಆಗಲ್ಲ, ಹೆದರ್ಬೇಡಿ. ಪ್ಲೀಸ್ ನಮ್ಮ ಮಾತನ್ನ ಕೇಳಿ, ಪ್ಲೀಸ್ ಎದ್ದೇಳಿ. ಏನಾಗ್ತಿದೆ? ಇವರ ಉಸಿರು ನಿಂತಿದೆ. ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನಾವಿಲ್ಲಿಂದ ಆದಷ್ಟು ಬೇಗ ಹೋಗಿ ಯಾರ್ದಾದ್ರೂ ಸಹಾಯ ತಗೋಬೇಕು. ನೀನ್ ಹೇಳ್ತಾರ ಸರಿಯಾಗಿದೆ. ಇಲ್ಲಿ ಬಂದಿರೋ ಜನಕ್ಕೆ ಆದಷ್ಟು ಬೇಗ ಖಾಲಿ ಮಾಡಿ ಹೇಳ್ಬೇಕು, ಡೇಂಜರ್ ಕಾದಿದ್ದೆ ಅವ್ರಿಗೆಲ್ಲ. ಹೌದು, ನಾವಿಬ್ರು ಈ ಕೆಲಸನ ಒಟ್ಟಿಗೆ ಮಾಡಬೇಕು. ಮೊದಲು ಆದಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು, ಒಂದು ಕಣ್ಣಿಟ್ಟಿರ್ಬೇಕು. ಹೀಗೆ ಮಾಡಿದ್ರೆ ಸರಿಯಾಗಿರುತ್ತೆ. ಬಾ ಬಾ ಹೋಗೋಣ. ಡಿಸ್ಪ್ಯಾಚ್, ನಾನು ಟಾಮ್ ಮಾತಾಡ್ತಿದ್ದೀನಿ. ಓವರ್. ಡಿಸ್ಪ್ಯಾಚ್, ಟಾಮ್ ಮಾತಾಡ್ತಾ ಇದ್ದೀನಿ, ಕಮ್ ಇನ್. ಓವರ್. ಗ್ರೇಸಿ, ಡು ಯು ಕಾಪಿ? ನನ್ನ ಮಾತು ಕೇಳಿಸ್ತಾ ಇದೆಯಾ ಗ್ರೇಸಿ? ಓವರ್. ಯಾರಿಗಾದ್ರೂ ನನ್ನ ಮಾತು ಕೇಳಿಸ್ತಾ ಇದೆಯಾ? ಓವರ್. ಅಯ್ಯೋ ದೇವ್ರೆ, ನಿಲ್ಸು ಗಾಡಿ, ನಿಲ್ಸು. ಒಂದ್ ನಿಮಿಷ ಐಡಿಯಾ ಅಲ್ಲ. ಇಲ್ಲ, ಈಗ ತಾನೇ ಸ್ವಲ್ಪ ಹಿಂದ್ಗಡೆ ಇದ್ದಾಗ ಸಿಗ್ನಲ್ ಸಿಕ್ಕಿತ್ತು. ಗಾಡಿ ಹಿಂದ್ಗಡೆ ತಗೋ. ಓಕೆ ಓಕೆ, ಹಿಂದೆ ಹಿಂದೆ ಹಾಗೆ. ಈಗ ಸಿಗ್ನಲ್ ಸಿಗ್ತಿದೆ ಅನ್ಸುತ್ತೆ, ನಿಲ್ಸು. ಸ್ವಲ್ಪ ಹಿಂದೆ ತಗೋ, ಹಿಂದೆ ತಗೋ. ನಿಲ್ಸು. ಇಲ್ಲ, ಎಲ್ಲೋ ಸಿಗ್ನಲ್ ಇದೆ, ಹೊರಗಡೆ ಹೋಗೋಣ. ಈ ಕಡೆಯಿಂದ ಬರ್ತಾರೆ, ಈ ದಾರಿ ಸರಿಯಾಗಿ ಅನಿಸ್ತಿದೆ.
ಎಷ್ಟು ಸ್ಮೆಲ್ ಬರ್ತಾ ಇದೆ ಅಲ್ವಾ? ಅಯ್ಯೋ ದೇವ್ರೆ, ಏನ್ ನೋಡ್ತಾ ಇದ್ದೀನಿ ನಾನು? ಇದ್ ನೋಡೋದಕ್ಕೆ ಏನೋ ವಿಚಿತ್ರವಾಗಿ ಅನ್ನಿಸ್ತಾ ಇದೆ. ಅಥವಾ ಯಾವುದೋ ಬಂಡೆನ ಇಲ್ಲಿಂದ ಏನೋ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ವಾಸನೆ ಅನ್ಸುತ್ತೆ. ಹಾಗಾದ್ರೆ ಬಾಬಾ ಸರಿಯಾಗಿದ್ದಲ್ವಾ? ತುಂಬಾ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಸೈಲೆಂಟ್ ಆಗ ಜೊತೆ ಬಂದ್ಬಿಡು. ಏಕೆ ಏನು ಕೇಳಬೇಡ ಮೈಕ್, ನಿಂತ್ಕೋ. ನನ್ನ ಕೈಲಾಗತ್ತೆ, ಮತ್ತೆ ಅದೇನಿರ್ಬೋದು ನನ್ನೇನು ಗೊತ್ತು. ಗಾಡಿ ತನಕ ಓಡಕ್ಕೆ ಆಗತ್ತೆ ನಿನ್ ಕೈಲಿ. ಬೇಗ ನೀನು ಬೇಗ ಹತ್ತು ಹತ್ತು ಬಾ 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 ಹೊರಡು ಹೊರಡು ಹೊರಡು. ಇದೇನು ಕಮೋನ್, ಏನ್ ನಡೀತಿದೆ ಇಲ್ಲಿ? ಗಾಡಿ ಫಸ್ಟ್ ಗೇರ್ಗೆ ಹಾಕಿ ಹೆಪ್ಸು. ನಡಿ, ನೀನೇನಾದ್ರೂ ಅದನ್ನ ನೋಡ್ತೀಯ? ನಾನು ಗಾಡಿ ಓಡಿಸ್ತಾ ಇದ್ದೀನಿ. ಅದೇನೇ ಇರ್ಬೋದು ನನಗೆ ಗೊತ್ತಿಲ್ಲ. ಅದು ನನ್ನ ಪಕ್ಕಕ್ಕೆ ಬರ್ತಾ ಇದೆ. ಅದು ಬರ್ತಾ ಇದೆ, ಮತ್ತೆ ಅದನ್ನು ಮತ್ತೆ ಸಾಯಿಸೋಕೆ ಪ್ರಯತ್ನ ಮಾಡು. ಹಿಂದ್ಗಡೆ ನೋಡ್ಬೇಡ ನೀನು, ಹಾಗೆ ಮುಂದೆ ಹೋಗು, ಹೋಗು ಮುಂದೆ. ಜೋರಾಗಿ ಓಡಿಸು, ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ ಹೋಗು. ವೆರಿ ಗುಡ್, ಈಗ ನಾವು ಅದರಿಂದ ತಪ್ಪಿಸ್ಕೊಂಡ್ವಿ ಅಂತ ಅನ್ಸುತ್ತೆ. ಏನಾದ್ರೂ ಮಾಡು, ಮೊದ್ಲು ಇಲ್ಲಿಂದ ಹೋಗು. ಹಾಗಾದ್ರೆ ನಾನು ಹೊರಡ್ಬೋದಾ? ಹೇ, ಹಾಯ್ ಸ್ವೀಟಿ. ಇವರೆಲ್ಲ ಏನ್ ಮಾಡ್ತೀಯಾ? ಮಧ್ಯಾಹ್ನದಿಂದ ಇಲ್ಲೇ ಇದ್ದಾರೆ. ಬೆಂಕಿ ಬಿದ್ದಿದ್ದರಿಂದ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ ಅವ ಕೈಲಿ. ನಾವು ಎಷ್ಟೊತ್ತಿಂದ ರೇಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀವಿ, ಎಲ್ಲಿದ್ರಿ? ಇಡೀ ದಿನ ಇದೇ ಆಗ್ತಾ ಇತ್ತು ನನ್ನ ಜೊತೆಗೆ. ಎಲ್ಲರೂ ನನ್ನ ಮಾತನ್ನ ಹುಷಾರಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ ನೀರಿಂದ ಹೊರಗಡೆ ಬನ್ನಿ. ನೀವೆಲ್ಲರೂ ನೀರಿಂದ ಆಚೆ ಬನ್ನಿ. ಓ ನೋ, ಈಗೇನಂತೆ? ನೀರಿಂದ ಹೊರಗೆ ಬನ್ನಿ ಇಂದ ಕೇಳಿಸ್ತಿಲ್ವಾ? ಬೇಗ ಕಮೋನ್, ಬೇಗ ಬನ್ನಿ. ಓ ಮೈ ಗಾಡ್, ಓ ಮೈ ಗಾಡ್, ಏನ್ ನಡೀತಾ ಇದೆ ಇಲ್ಲಿ? ನಿಲ್ಲು, ನಿಲ್ಲು, ಏನಿ ಬೇಗ ಬನ್ನಿ ಇಲ್ಲಿ. ಓ ಮೈ ಗಾಡ್, ಶೂಟ್ ಮಾಡು. ತುಂಬಾ ವಿಚಿತ್ರವಾಗಿದೆ. ಏನಿದು, ಅರ್ಥನೇ ಆಗ್ತಿಲ್ಲ. ನಡಿ ಬೇಗ, ನಡಿ ಬೇಗ. ನೀರ್ ಒಳಗ್ ಬರ್ತಿದೆ, ಏನ್ ಮಾಡೋದು? ಓ ಗಾಡ್, ಏನ್ ಮಾಡೋದು?
ಅಯ್ಯೋ ಇಲ್ಲಿಗೂ ಬಂತು. ಎಲ್ಲ ಕಿಟಕಿ ಬಾಗಿಲನ್ನು ಕ್ಲೋಸ್ ಮಾಡಿ. ಓಕೆ. ಬಾಗಿಲು ಇದು ವರ್ಕ್ ಆಗ್ತಾ ಇಲ್ವಾ? ಇಲ್ಲಿ ಯಾವ್ದಾದ್ರು ಟೆಲಿಫೋನ್ ಬೂತ್ ಇದೆಯಾ? ಇಲ್ಲಿ ಯಾವ ಟೆಲಿಫೋನ್ ಬೂತ್ ಇಲ್ಲ. ತುಂಬಾ ಪೇನ್ ಆಗ್ತದೆ ನನಗೆ. ಐ ಆಮ್ ಸಾರಿ, ನಾನು ಬರೀ ರಕ್ತ ನಿಲ್ಲಿಸೋ ಪ್ರಯತ್ನ ಮಾಡ್ತಿದ್ದೀನಿ. ನಾವು ಇವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನಾವು ಆಚೆ ಹೋಗಕ್ಕಾಗಲ್ಲ, ತುಂಬಾ ತೊಂದರೆ ಇದೆ ಆಚೆ. ನಾನು ಹೊರಗೆ ಹೋಗೋದಿಲ್ಲ. ಯಾರು ನನ್ನ ಬಲವಂತವಾಗಿ ಆಚೆ ಕಳಿಸ್ಬೇಡಿ. ನೋಡು ಸ್ವೀಟ್ ಹಾರ್ಟ್, ನಮ್ಮಲ್ಲಿ ಯಾರೂ ಆಚೆ ಹೋಗ್ಬಾರ್ದು. ಬೆಂಕಿಯಿಂದ ರೋಡ್ ಎಲ್ಲ ಮುಚ್ಚೋಗಿದೆ. ನೀನ್ ಏನಾದ್ರೂ ಆಚೆ ಹೋದೆ ಅಂದ್ರೆ ನೀನ್ ಸತ್ತೋಗ್ಬಿಡ್ತೀಯ. ನೋಡಿ, ಬೇರೆ ದಾರಿ ಇಲ್ಲ. ಅಷ್ಟಕ್ಕೂ ಇವನೇನ್ ಮಾಡ್ತಿದ್ದಾನೆ ನನ್ಗೇನ್ ಗೊತ್ತು ಕೇಸಿ? ಅವ್ರ ಮೇಲೆ ಒಂದು ಕಣ್ಣಿಡು. ಹಾ ಜನಿ, ಅವ್ರ ಬ್ಲೀಡಿಂಗ್ ಸ್ಟಾಪ್ ಮಾಡಿಸು. ಟಾಮ್, ಜಿಮ್ ಮತ್ತೆ ನಾನು ಅವ್ರ ಮೇಲೆ ಒಂದು ಕಣ್ಣಿಡ್ತೀವಿ. ಇಲ್ಲಿ ನೋಡಿ, ನಾವು ಇವನ್ನ ತುಂಬಾ ಹೊತ್ತು ಇಲ್ಲೇ ಇಟ್ಕೊಳಕಾಗಲ್ಲ, ಏನಾದ್ರೂ ಮಾಡ್ಲೇಬೇಕು. ಆದ್ರೆ ಏನು, ನಾವು ಅವನ ಬ್ಲೀಡಿಂಗ್ ಸ್ಟಾಪ್ ಮಾಡ್ಬೇಕು. ಆದ್ರೆ ನನ್ ಕೈಲಿ ಆಗಲ್ಲ, ಅವ್ನ ಕಾಲಲ್ಲಿ ತುಂಬಾನೇ ದೊಡ್ಡ ಗಾಯ ಆಗೋಗಿದೆ. ಅಂದ್ರೆ ನಿನ್ ಮಾತಿನ ಅರ್ಥ ಅವ್ನ ಕಾಲನ ಕಟ್ ಮಾಡ್ಬೇಕಾ? ಹೌದು, ಸಿಚುವೇಶನ್ ತುಂಬಾನೇ ಕೆಟ್ಟದಾಗಿದೆ. ನಾವು ಇವನ್ನ ಆದಷ್ಟು ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅವನ ಕಾಲಿನ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅವನ್ನಂತೂ ಕಾಪಾಡ್ಕೋಬಹುದು. ನಿಮ್ಗೆ ಹೇಗೆ ಗೊತ್ತು? ನೀವೇನ್ ಡಾಕ್ಟರಾ? ಇಲ್ಲ, ಆಕೆ ಒಬ್ಬ ನರ್ಸ್. ನಿನ್ಗೆ ನಿನ್ ಜೀವನ ಬೇಕಾ ಅಥವಾ ನಿನ್ ಕಾಲ್ ಬೇಕಾ? ಐ ಆಮ್ ಸೋ ಸಾರಿ. ನನ್ನ ಕೈಲಿ ಏನೇನ್ ಮಾಡಕ್ ಆಗ್ತಿತ್ತೋ ನಾನು ಅದನ್ನೆಲ್ಲ ಮಾಡಿದೀನಿ. ಆದ್ರೆ ನಮ್ಮ ಹತ್ರ ಈಗಿರೋದು ಇದೊಂದೇ ಕೊನೆ ದಾರಿ. ನನ್ನ ಕಳಿಸ್ಕೊಡಿ. ನಮ್ಗೀಗ ಒಂದೊಂದ್ ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ನಿನ್ ಮೈಯಿಂದ ಈಗಾಗ್ಲೇ ವಿಪರೀತ ರಕ್ತ ಹೋಗಿದೆ. ನಿಮ್ಗೇನ್ ಅನ್ಸುತ್ತೆ ಅದನ್ನ ಮಾಡಿ, ನನಗೆ ಬೇಗ ಹುಷಾರಾಗಂಗ್. ಸರಿ, ಇವನ್ನ ಕಿಚನ್ ಹತ್ರ ಕರ್ಕೊಂಡು. ಏನ್ ತಮಾಷೆ ಮಾಡ್ತಿದ್ದೀರಾ? ನಾವ್ ನಿಜವಾಗ್ಲಿ ಒಂದ್ ಕಾಲ್ ಕತ್ತರಿಸ್ಬೇಕಾ? ನಾವೆಲ್ಲ ಏನು ಮಾಡ್ತಲ್ಲ, ಕೇವಲ ನಾನ್ ಮಾಡ್ತಾ ಇದ್ದೀನಿ. ಓಕೆ, ನಂಗಿದೆಲ್ಲ ನೋಡ್ತಿದ್ರೆ ತಲೆ ಸುತ್ತ ಬರ್ತಿದೆ. ಕೇಸಿ, ಐ ಆಮ್ ಸೋ ಸಾರಿ. ಅಲ್ಲಿ ಹೊರಗೆ ನೋಡು. ಅಲ್ಲಿ ಏನ್ ಮಾಡ್ತಿದ್ದಾರೆ ಅವರು? ನೀನ್ ತಿಳ್ಕೊಳ್ಳೇಬೇಕು ಅಂತಿದ್ಯಾ? ಕೇಸಿ, ಅವಳು ನಿಂದಿದ್ದಾಳೆ, ಅವಳಿಗೆ ಒಣಗಿರೋ ಬಟ್ಟೆ ಕೊಡು. ನನ್ನ ರೂಮ್ ಹೋಗಿ ನನ್ನ ಪ್ಯಾಂಟ್ ಶರ್ಟ್ ಹಾಕು, ಹೋಗು. ಇಲ್ಲಿ ಸರ್ಕಸ್ ಜೋಕರ್ ತರ ಬಟ್ಟೆ ಹಾಕೊಂಡು ನಿಂತಿದ್ದೆ ನೀನಾಗ್ಲಿಂದ. ಹೋಗು, ಬೇಗ ಬಟ್ಟೆ ಚೇಂಜ್ ಮಾಡ್ಕೊಂಬಾ, ಹೋಗು. ನಾವು ಲೈಟ್ಸ್ ಆಫ್ ಮಾಡೋದು ಒಳ್ಳೇದು, ಅವ್ರ ಧ್ಯಾನ ನಮ್ಮ ಕಡೆ ಬರಬಾರ್ದು ಅಷ್ಟೇ. ನಿನ್ ಹತ್ರ ಫಸ್ಟ್ ಏಡ್ ಏನೇ ವಸ್ತುಗಳಿದ್ರು ಕೊಟ್ಬಿಡು. ಆಲ್ಕೋಹಾಲ್, ಐರನ್, ಏನೇ ಇದ್ರು ನನ್ನ ಹತ್ರ ಕೆಲವು ಇದಾವೆ, ಬಂದೇ ಇರೋ ತಂದ್ಕೊಡ್ತೀನಿ. ಮೈಕ್, ನಿನ್ ಹತ್ರ ಚಾಕು ಇದೆಯಾ? ಹಾ ಇದೆ, ತಗೊಂಡ್ ಬಾ. ಇದೊಂದೇನಾ ಇರೋದು, ಬೇರೆ ಯಾವ್ದು ಇಲ್ವಾ? ಇಲ್ಲ, ಇದೇ ಇರೋದು. ಇನ್ನು ಇನ್ನು ಶಾರ್ಪ್ದು ಅಥವಾ ಮರ ಕಡಿಯುವಂತದ್ದು? ನೀವೇನ್ ಮಾತಾಡ್ತಿದ್ರು ನನಗೆ ಕೇಳಿಸ್ತಾ ಇದೆ. ಸಾರಿ, ಇದೆ ಬಟ್ ಹೊರಗಡೆ ಇದೆ. ಹಾ, ನನ್ಗೆ ಅದೇ ಬೇಕು, ಯಾಕಂದ್ರೆ ಈ ಚಾಕುನಲ್ಲಿ ಅವ್ನ ಕಾಲ್ ಕಟ್ ಮಾಡಕ್ ಆಗಲ್ಲ. ಸರಿ, ಇರೋ, ನಾನು ಹೋಗ್ಲ. ಬೇಡ ಇರಪ್ಪ, ಕ್ಯಾಪ್ಟನ್ ಅಮೆರಿಕಾ. ಇವ್ರನ್ನ ಆಚೆ ಕಳ್ಸಣ್ವಾ? ನಾನ್ ಕೈದಿ ಅಲ್ಲ, ನಾನ್ ಬೇಕಾದ್ರೆ ಆಚೆ ಹೋಗ್ಬೋದು. ನೀವು ಹೀಗೆ ಮಾತಾಡ್ತಾ ಇರ್ತೀರಾ ಅಥವಾ ನನಗೇನಾದ್ರೂ ಸರಿ ಮಾಡ್ತೀರಾ? ನೀನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ನಾನು ತಗೊಂಡ್ಬರ್ತೀನಿ.
ನೀನು ಯಾಕೆ? ನಾನು ಯಾಕಾ? ಹಾ, ನಾನು ಯಾವ ಮಕ್ಕಳನ್ನು ಹೊರಗಡೆ ಬಿಡೋದಕ್ಕೆ ಇಷ್ಟಪಡಲ್ಲ. ಜೆನಿ ಇಲ್ಲೇ ಇರಬೇಕೋ ಅಗತ್ಯ ಇದೆ. ಬ್ರೈನ್ ಹೋಗೋಕ್ಕಾಗಲ್ಲ, ಮೇರಿ ಹೋಗಕ್ಕೆ ಇಷ್ಟ ಇಲ್ಲ. ನೀನು ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ತೀಯ ಅಷ್ಟೇ, ಇನ್ನೇನು ಮಾಡಬೇಡ. ಇಲ್ಲಿ ಉಳಿದಿರೋದು ನಾನೊಬ್ನೇ. ನಾನೇ ಹೋಗ್ಬೇಕು ತಾನೆ? ಇನ್ನೇನು ಹೋಗ್ತಾರೆ? ಬೇಜಾರಾಗ್ತಿದೆ. ಏನು ಮಾಡೋಕ್ಕಾಗಲ್ಲ. ಓಕೆ, ಎಲ್ಲರೂ ಸ್ವಲ್ಪ ಹುಷಾರಾಗಿರಿ, ನಾನು ಹೋಗ್ಬರ್ತೀನಿ. ಓಕೆನಾ? ನೀನು ಹೋಗಲೇಬೇಕು. ತೊಂದ್ರೆ ಇಲ್ಲ, ನಾನ್ ಮಾಡ್ಕೋತೀನಿ. ನೀನ್ ಹೇಗಿದ್ಯಾ? ನನಗ್ ತುಂಬಾ ಪೇನ್ ಆಗ್ತಿದೆ. ನಿನ್ ಹತ್ರ ಯಾವ್ದಾದ್ರು ಪೇನ್ ಕಿಲ್ಲರ್ ಇದೆಯಾ? ಲಾಸ್ಟ್ ಟೈಮ್ ಸರ್ಜರಿಲಿ ಮಿಕ್ಕಿರೋಂಥದ್ದು ಪೇನ್ ಕಿಲ್ಲರ್ ಬೇಗ ನನಗೆ ಕೊಡಿ. ನೋಡ್ತೀನಿ ಇರು. ಹಾ, ನಿನ್ ಲಕ್ಷ ಚೆನ್ನಾಗಿದೆ. ಖಂಡಿತ, ಪೂರ್ವಜನ್ಮದ ಪುಣ್ಯ ಅನ್ಕೋತೀನಿ. ನಿನ್ ನೋವಲ್ಲಿ ಏನೇನೋ ಮಾತಾಡ್ತಿದ್ಯಾ ಅನ್ಸುತ್ತೆ. ಬೇಗ ನನಗೆ ಕೊಡಿ. ಆದ್ರೆ ನೀನ್ ಜಾಸ್ತಿ ತಗೊಳ್ಬಾರ್ದು. ಇದು ಓವರ್ ಡೋಸ್ ಆಗಿ ನಾನು ಸತ್ರು ಪರವಾಗಿಲ್ಲ, ಆದ್ರೆ ಇದನ್ನ ನೋಡಕ್ಕಾಗಲ್ಲ. ಇನ್ನೊಂದ್ ಮಾತು, ಯಾರಾದ್ರೂ ನನಗೆ ಹೊಡಿತೀರಾ? ಏನ್ ಮಾಡ್ತಾ ಇದ್ಯಾ ನೀನು? ನಾನು ಬರೀ ರಕ್ತ ಹೆಪ್ಗಡ್ಲಿ ಅಂತ ಹೊಡೆದೆ. ಆದ್ರೆ ನಿಧಾನಕ್ಕೆ ಯಾಕೆ ಹೊಡೆದೆ? ಏ ಹೆದರ್ಪೋಕ್ಲ, ನನಗೆ ಆ ಟ್ಯಾಬ್ಲೆಟ್ ಕೊಡಿ. ಜಾಸ್ತಿ ತಗೋಬೇಡ. ನೋಡಿ, ನನಗೆ ತುಂಬಾನೇ ಪೇನ್ ಆಗ್ತಿದೆ. ಆ ನೋವನ್ನ ಮರಿಬೇಕು ನಾನು. ನಿಧಾನ, ಹಾಗೆ ಹಾಗೆ. ನೀವು ನನ್ನ ಮೂಗೆ ಹೊಡೆದ್ರಿ ಅನ್ಸುತ್ತೆ. ಇನ್ನು ಏನೇನ್ ಕಿತ್ಕೋತೀನೋ ಗೊತ್ತಿಲ್ಲ. ಹೈಪರ್ ವ್ಯಾಲ್ಡೇಟ್. ವಾಟ್? ನಾವು ಚಿಕ್ಕೋರಿದ್ದಾಗ ಈ ತರ ಆಟನ ಆಡ್ತಾ ಇದ್ವಿ. ಹೈಪರ್ ವ್ಯಾನ್ಲೆ. ನಮ್ ಎರಡು ಕೈಗಳಿಂದ ಒಬ್ರು ಕುತ್ಕನ ಇಸ್ಕುದ್ರೆ ಅದ್ರಿಂದ ಸ್ವಲ್ಪ ಹೊತ್ತಲ್ಲೇ ಅವರು ಪ್ರಜ್ಞನ ತಪ್ಪು ಹೋಗ್ಬಿಡ್ತಾರೆ. ಆದ್ರೆ ಅವನಿಗೆ ನೋವು ಆಗೇ ಆಗತ್ತೆ. ಆದ್ರೆ ನನಗೆ ನೋಡೋದಕ್ಕೆ ಆಗಲ್ವಲ್ಲ. ಬೇಗ ಮಾಡಿ. ಬೇಗ ಮಾಡಿ ಮಾಡಿ ಮಾಡಿ. ನಾನು ಇಲ್ಲಿಂದ ಕಟ್ ಮಾಡ್ತೀನಿ. ನನಗೆ ವಿವರಣೆ ಬೇಡ, ಬೇಗ ಮಾಡಿ. ಸಾರಿ, ಶುರು ಮಾಡೋಣ? ಹಾ ಸರಿ, ಶುರು ಮಾಡ್ತೀನಿ. ನನಗೆ ನಿಮ್ ಮೇಲೆ ತುಂಬಾನೇ ನಂಬಿಕೆ ಇದೆ. ಸಾಕು ಸಾಕು, ಇಷ್ಟೇ ಸಾಕು. ಈ ತರ ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಪ್ರಜ್ಞೆ ತಪ್ಪೋಗಲ್ಲ. ಸರಿ, ಕಟ್ ಮಾಡಿ. ಕಟ್ ಮಾಡಿದ್ರು, ಅದಕ್ಕೆ ಏನು ಸೌಂಡ್ ಬರ್ತಿಲ್ಲ. ಇನ್ನು ಅದಿದ್ಯಾ? ಅವನಿನ್ನು ಆ ಮರದ ಹತ್ರನೇ ಇದ್ದಾನೆ. ಈ ಮುಟ್ಟಾಳರು ಏನ್ ಮಾಡ್ತಿದಾರಂತಾನೆ ಗೊತ್ತಾಗ್ತಿಲ್ಲ. ನೀನ್ ಅವ್ರ ಮೇಲೆ ಕಣ್ಣಿಟ್ಟಿರು. ನಿನ್ಗೇನಾದ್ರೂ ಕಾಣಿಸಿದ್ರೆ ನನಗೆ ನೀನು ಹೇಳಬೇಕು. ಅರ್ಥ ಆಯ್ತಾ? ಓಕೆ, ಹೇಳಮ್ಮ. ಅವಳೊಬ್ಳೆ ಇರೋದಕ್ಕೆ ಭಯ ಆಗ್ತಿದೆ. ನೀನ್ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅವರು ತಲೆ ಕಟ್ ಮಾಡೋದನ್ನ ನೋಡೋದನ್ನ ಬಿಟ್ಟು. ಆಯ್ತು ಆಯ್ತು, ಹೋಗು. ಹೋಗಿ ನಿತ್ಕೋ. ಮೈಕ್ ಕಮಿಯ. ಕಿಚನ್ ಹತ್ರ ಒಂದ್ ಸ್ಲೈಡ್ ಡೋರ್ ಇದೆ, ಅದರಿಂದಾನೇ ನಮಗೆ ತೊಂದರೆ ಆಗ್ಬೋದು. ಸರಿ ಹೇಳ್ದೆ ಕೆಸಿ. ನೋಡು, ಆ ಪಾತ್ರೆ ತುಳಿ ಜಾಗದಲ್ಲಿದ್ದೆಲ್ಲ, ಅಲ್ಲಿ ಸ್ವಲ್ಪ ನೀರು ಹಾಕ್ಬಿಡು. ಅವ್ರು ಬರಕ್ ಟ್ರೈ ಮಾಡಿದ್ರು ಕೂಡ ಅಷ್ಟು ಬೇಗ ಬರಕ್ಕಾಗೋದಿಲ್ಲ. ನಾವು ಹೊರಗೆ ಹೋಗೋ ಪರಿಸ್ಥಿತಿ ಬಂದರೂ ಟೈಮ್ ಇರುತ್ತೆ ನಮ್ಮ ಹತ್ರ. ವಾವ್, ಎಂಥ ಐಡಿಯಾ ಇದು! ಎಲ್ಲಿಂದ ಸಿಕ್ತಿದು? ಯಾವುದೋ ಒಂದು ಸಿನಿಮಾಲ್ ನೋಡಿದ ನೆನಪು. ಇಲ್ಲೋಡಿ, ಅವ್ರು ನಮ್ಮನ್ನು ಕರ್ಕೊಂಡು ಹೋಗಲ್ಲ ತಾನೆ? ನಂಗೆ ಸಾಯಕ್ಕೆ ಇಷ್ಟ ಇಲ್ಲ. ಕಮಾನ್, ಈಗಲಾದ್ರೂ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವನನ್ನ ಆ ರೀತಿ ನಾವು ಬಿಡಬಾರ್ದು. ಏನ್ ಹೇಳ್ತಿದ್ಯಾ ನೀವು? ನಾವು ಬಾಗ್ಲೆ ತೆಗೆದ್ರೆ ಎಲ್ಲರೂ ಈಗಿಂದೀಗ್ಲೇ ಸತ್ ಹೋಗ್ತೀವಿ. ನೋಡು, ನಿನ್ಗೂ ನನ್ನಪ್ಪ ಇದೇ ರೀತಿ ಹೇಳ್ತಿದ್ರೆ ಈಗ ನೀನು ನಮ್ ಜೊತೆ ಇರ್ತಿರ್ಲಿಲ್ಲ. ನಾವೇನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಡ್ಯಾಡ್, ಅದು ಅವನ್ನ ಹಿಡ್ಕೊಳಕ್ ಮುಂಚೆ ನಾವು ಅವನ್ನ ಕಾಪಾಡ್ಬೇಕು. ಅವ್ರಗಳಿಗೆ ತುಂಬಾ ಹತ್ರ ಇದ್ದಾನೆ, ನಾವು ಹೋದ್ರೆ ದಡ್ತನ ಆಗುತ್ತೆ, ಕರ್ಕೊಂಡ್ಬರೋ ಸಮಯ ಇಲ್ಲ. ನಾವು ಅವನ್ನ ಈ ರೀತಿ ಬಿಡಕ್ಕಾಗಲ್ಲ. ಕ್ಯಾಸಿ, ಇಲ್ಲಿ ಯಾರು ಸಹಾಯಕ್ಕೆ ಇಷ್ಟಪಡಲ್ಲ. ನಮ್ಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರನ್ನ ಕಾಪಾಡೋ ಪ್ರಯತ್ನ ಮಾಡ್ತೀವಿ.
ಪ್ರಾಮಿಸ್ ಪ್ರಾಮಿಸ್ ಕೇಸಿ, ನಾನು ಹೇಳಿದ್ನಲ್ಲ ಆ ಸ್ಲೈಡಿಂಗ್ ಡೋರ್ ಬಗ್ಗೆ, ಆ ಕೆಲಸ ಮಾಡೋ ಫಸ್ಟ್ ಹೋಗು. ಇಲ್ಲಿ ಕೇಳು, ಹಾಗೆ ಕೆಳಗಡೆನೆ ಮಲಗಿರು. ಅವನು ತುಂಬ ಹೊತ್ತಲ್ಲೇ ಇರೋದು ಒಳ್ಳೇದಲ್ಲ. ಹಾಂ ನೋಡೋಣ. ಅವನು ತನ್ನ ಆಹಾರನ ಮುಗಿಸಿ ಇಲ್ಲಿಂದ ಅದು ಹೊರಟೋಗ್ಬಿಡ್ಬೋದು ಅನ್ಸುತ್ತೆ. ಇವಾಗ ಅವನು ಹೇಗೆ ಬದುಕಿದಾನೋ ಅವನು ಹಾಗೇನೆ ಇದ್ದು ಸುಮ್ಮನೆ ಇರಬೇಕಾಗತ್ತೆ. ಅಷ್ಟಾದರೆ ಸಾಕು. ಈಗ ಇವನು ಹೇಗಿದ್ದಾನೆ? ರಕ್ತ ತುಂಬಾನೇ ಹೋಗಿದೆ, ಆದರೆ ಸರಿ ಹೋಗ್ತಾನೆ. ನೀನು ಸ್ವಲ್ಪ ಹೊತ್ತು ಇವನು ನೋಡ್ಕೋಬೋದಾ? ಹಾಂ. ಏನಾಯ್ತು? ನೀನೇನು ಆ ಥರದ್ದೇನ್ ಮಾಡಿಲ್ಲ ತಾನೆ? ನನ್ನ ಈಗ ಎಬ್ಬಿಸ್ತೀಯ? ನಾವ್ ಅದರಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಹಾ ಖಂಡಿತ. ಆದ್ರೂ ಸಖತ್ತಾಗಿದೀಯ. ನೀವಿಲ್ಲಿಂದ ಹೊರಟೋಗಿ, ನನಗೆ ಈ ತರ ಸಾಯೋಕೆ ಇಷ್ಟ ಇಲ್ಲ. ಅವನ ಹಾಗೆ ಇರಲ್ಲ ಅನ್ಸಲ್ಲ. ನಾವಿವಾಗ ಏನ್ ಮಾಡೋದು? ಏನು ಅಂದ್ರೆ, ನಾವಿವಾಗ ಅವ್ರ ಗಮನ ಬೇರೆ ಕಡೆ ಹೋಗೋಗೆ ಏನಾದ್ರೂ ಮಾಡ್ಲೇಬೇಕಲ್ವಾ? ಇದರಿಂದ ಅವ್ರಿಗೇನಾದ್ರೂ ನಾವಿಲ್ಲಿರೋದು ಗೊತ್ತಾಗ್ಬಿಟ್ರೆ? ಬೇಡ, ಹಾಗ್ ಮಾಡ್ಬೇಡಿ. ನಾವು ಅವನ್ನ ಈ ರೀತಿ ಹೊರಗಡೆ ಸಾಯೋದಕ್ಕೆ ಖಂಡಿತ ಬಿಡಲ್ಲ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಿನ್ನ ಐಡಿಯಾ ಇಂದ ನಮ್ಮೆಲ್ಲರ ಜೀವಕ್ಕೂ ತುಂಬಾ ರಿಸ್ಕ್ ಆಗುತ್ತೆ. ನೀನ್ ಹಂಗ್ ಮಾಡಕ್ಕಾಗಲ್ಲ. ನಾವು ಅವನನ್ನ ಹಾಗೆ ಬಿಡಕ್ಕಾಗಲ್ಲ, ಹೆಲ್ಪ್ ಮಾಡ್ಲೇಬೇಕಾಗತ್ತೆ. ನಾವು ನೀರಲ್ಲಿ ಸಿಗಾಕೊಂಡಾಗ ನಮಗೆ ಯಾರು ಸಹಾಯ ಮಾಡಕ್ ಬರ್ಲಿಲ್ಲ. ಅವರೆಲ್ಲ ನಮ್ ಸುತ್ತಾನೇ ಸುತ್ತಿದ್ರು. ಇದೇನ್ ಆಟ ಅಲ್ಲ, ನಿಮ್ಗೆಲ್ಲ ಅರ್ಥ ಆಯ್ತಾ? ಅದ್ರಲ್ಲಿ ಇನ್ನು ಬೇರೆ ಏನೇನೋ ನಡೀತಾ ಇತ್ತು. ನೀವು ಸೆಲ್ಫಿಶ್ ಜನ, ನಿಮ್ಮನ್ ಮಾತ್ರ ಕಾಪಾಡ್ಕೋತಿದ್ರಿ. ಮತ್ತೆ ನೀವಿಬ್ರು ಹೊರಗ್ ನಿಂತ್ಕೊಂಡು ಇಲ್ಲಿ ನಮ್ ಕಡೆ ಬನ್ನಿ ಅಂತಿದ್ರಿ ಅಷ್ಟೇ. ಆದ್ರೆ ನೀರೊಳಗಡೆ ನಮಗ್ ಸಹಾಯ ಮಾಡಕ್ ಬರ್ಲಿಲ್ಲ. ಏನ್ ಮಾತಾಡ್ತಾ ಇದ್ಯಾ? ಇದೇನ್ ತಮಾಷೆ ಅಲ್ಲ, ನಿನ್ ಐಡಿಯಾ ತುಂಬಾ ಕೆಟ್ಟದಾಗಿದೆ. ನಾವೆಲ್ಲರೂ ಅವ್ರ ಕೈಯಲ್ಲಿ ಸಾಯ್ತೀವಿ. ನನಗನ್ಸುತ್ತೆ ಹುಚ್ಚರ್ ಸಂತೆಯಲ್ಲಿ ಇದೀನಿ ಅಂತ. ಈ ಪ್ಲಾನ್ ಎಲ್ಲ ವರ್ಕ್ಔಟ್ ಆಗಲ್ಲ ಅನ್ಸುತ್ತೆ. ಥ್ಯಾಂಕ್ಸ್, ನನಗೂ ಹಾಗೆ ಅನ್ನಿಸ್ತಿದೆ. ಸುಮ್ಮನೆ ಕೂತ್ಕೋಬೇಕು, ನಾವಿಲ್ಲಿದ್ದೀವಿ ಅಂತ ಅವಾಗ ಗೊತ್ತಾಗಬಾರ್ದು. ಓಕೆ, ನಾವೇನಾದ್ರೂ ಮಾಡ್ಲೇಬೇಕು. ಅವ್ರಿಗೆ ಹೆದರ್ಕೊಂಡು ಇಡೀರಾದ್ರೆ ಇಲ್ಲಿ ಇರೋದಕ್ಕೆ ಆಗೋದಿಲ್ಲ. ಅವ್ರು ನಾವು ಮುಗಿಸ್ಲಿಲ್ಲ ಅಂತಂದ್ರೆ ಅವ್ರು ನಮ್ಮನ್ನು ಮುಗಿಸೇ ಬಿಡ್ತಾರೆ ಅಷ್ಟೇ. ಐ ನೋ. ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ನಾವಿಲ್ಲಿದ್ದೀವಿ ಅಂತ ಗೊತ್ತೇ ಆಗ್ಬಾರ್ದು. ನಿನ್ ಮಾತಿನ ಅರ್ಥ? ನನ್ ಬೈಕ್ ಆಚೆ ಇದೆ, ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೋಗ್ತಾ ಇರ್ತೀನಿ, ಅವಾಗ ಅವ್ರು ನನ್ನ ಹಿಂದೆ ಬರ್ತಾರೆ. ತುಂಬಾ ಕೆಟ್ಟ ಐಡಿಯಾ, ಯಾಕಂದ್ರೆ ಅವ್ರ ಸ್ಪೀಡ್ ನಿನ್ಗಿನ್ನೂ ಗೊತ್ತೇ ಇಲ್ಲ. ನಿಮಗ್ ಗೊತ್ತಾ ನಾನು ಎಷ್ಟು ಸ್ಪೀಡಾಗಿ ಓಡಿಸ್ತೀನಿ ಅಂತ? ನೀನ್ ಅವುಗಳನ್ನ ಸಹಿಸಕ್ ಆಗತ್ತಾ? ನಿನಗ್ ಗೊತ್ತಲ್ಲ ನಾನೇನು ಅಂತ. ಗುಡ್, ತುಂಬಾ ಚೆನ್ನಾಗಿ ಓಡ್ತಾನೆ ಅನ್ಸುತ್ತೆ, ಅದಕ್ಕೆ ಸುಮ್ಮನೆ ಇಲ್ಲೇ ಇರ್ಲಿ. ಇವನು ನನ್ ಯಾರ ಕೈಗೂ ಸಿಗೋದೇ ಇಲ್ಲ. ಮಹಾಶೂರ ನೀನು? ನನ್ ಸುಳ್ಳು ಹೇಳಲ್ಲ. ಏನು ಮಾತಿನ ಅರ್ಥ? ನಾನ್ ಸುಮಾರು ಒಂದ್ ವರ್ಷದ ಹಿಂದೆ ಬೈಕರ್ಸ್ನ ಹಿಂದೆ ಫಾಲೋ ಮಾಡ್ತಿದ್ದೆ. ನಮ್ಗೇನೆ ಚೌಕ್ ಕೊಟ್ಟು ಓಡೋಗಿದ್ರು, ಅವ್ರು ನಮ್ ಕೈಗೆ ಸಿಗ್ಲೇ ಇಲ್ಲ. ಈ ನನ್ ಮಗನು ಅವ್ರ ಗ್ಯಾಂಗಲ್ಲೇ ಇದ್ದೋನು. ಓ ಹಾಗ. ಈಗ ಏನ್ ಯೋಚನೆ ಮಾಡ್ತಿದ್ದೀರಾ? ನಾವೆಲ್ಲ ಏನಾದ್ರೂ ಯೋಚನೆ ಮಾಡ್ಲೇಬೇಕು. ಅಲ್ಲಿ ತನಕ ಸ್ವಲ್ಪ ಹುಷಾರಾಗಿರೋದು ಇಂಪಾರ್ಟೆಂಟ್ ಆಗಿದೆ. ಕಮ್ ಆನ್. ಅವ್ರಿವಾಗ ಮಲಗ್ತಾರೆ ಅನ್ಸುತ್ತೆ. ಹಾಗಂತ ನಾವ್ ಇಲ್ಲೇ ಇರಕ್ಕಾಗುತ್ತಾ? ಮತ್ ಎಲ್ಲಿಗೆ ಹೋಗ್ತೀಯಪ್ಪ? ನಾವು ಸುರಕ್ಷಿತವಾಗಿ ಇರೋದಕ್ಕೆ ಇದೊಂದೇ ಒಳ್ಳೆ ಜಾಗ ಅಂತ ನಮ್ಗನ್ಸುತ್ತೆ. ಅಂದ್ರೆ ನೀವ್ ಹೇಳೋದ್ ನಾವ್ ಸುಮ್ನೆ ಇರ್ಬೇಕು ಅಂತಾನ? ಇಲ್ಲ ಹೀರೋ, ಯಾರೋ ಬಂದ್ ಮಾತಾಡ್ಲಿ ಅಂತ ಕಾಯ್ತಾ ಇದೀವಿ ಅಷ್ಟೇ. ಇಲ್ಲಿ ಬೇರೆಯವರು ಇದಾರೆ, ನಮ್ಮನ್ನ ಕೊಲ್ಬೇಕು ಅಂತ ಕಾಯ್ತಾನೆ ಇರೋರಿದಾರೆ. ಇಲ್ ಕೇಳಿ, ಇವತ್ ರಾತ್ರಿ ನಾವೆಲ್ಲರೂ ಇಲ್ಲೇ ಇರ್ತೀವಿ. ನಾವು ಎಚ್ಚರದಿಂದ ಎಲ್ರು ಇರ್ಬೇಕು. ನಾನು ಒಂದ್ ಕಣ್ಣಿಟ್ಟಿರ್ತೀನಿ. ಕೆಸಿ, ಸ್ಟೋರ್ ರೂಮ್ ಹೋಗಿ ಹೊದ್ಯೋದಕ್ಕೆ ಹಾಸೋದಕ್ಕೆಲ್ಲ ತಗೊಂಬಾ. ಇಲ್ಲಿ ಯಾರ್ಯಾರು ಬಂದಿದ್ದಾರೋ ಎಲ್ಲರೂ ದೊಡ್ಡ ಟೆನ್ಷನ್ ಅಲ್ಲೇ ಇದ್ದಾರೆ ಅನ್ಸುತ್ತೆ. ಅವ್ರನ್ನೆಲ್ಲ ಸಮಾಧಾನ ಮಾಡೋದು ದೊಡ್ಡ ಟಾಸ್ಕ್ ಆಗಿದೆ. ಗೊತ್ತು, ನಾನು ಇದ್ರ ಬಗ್ಗೆ ಏನೆಲ್ಲ ಯೋಚನೆ ಮಾಡಿದೆ, ಆದರೆ ಏನೂ ಗೊತ್ತಾಗ್ತಿಲ್ಲ. ಏನಾದರೂ ಐಡಿಯಾ ಇದೆಯಾ ನಿನ್ನ ಹತ್ರ? ಬಟ್ ಯೋಚನೆ ಮಾಡದೆ ಬೇರೆ ದಾರಿ ಇಲ್ಲ. ಯಾ. ಹೇ, ಏನಾಯ್ತು? ಮೊದ್ಲಕ್ಕಿಂತ ತುಂಬ ಪರವಾಗಿಲ್ಲ. ಮತ್ತೆ ಆಶ್ಚರ್ಯ ಏನಂದ್ರೆ ಅವನು ಪೂರ್ತಿಯಾಗಿ ವಾಸಿ ಆಗಿ ಹೋಗಿದೆ. ಪೇನ್ ಕಿಲ್ಲರ್ ಜಾಸ್ತಿ ತಗೊಂಡಿರ್ಬೇಕು ಅದಕ್ಕೆ.
ಅವನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಯಾವ ಮಾತ್ರೇನು ಅವನ ಕೆಲಸನೇ ಮಾಡ್ತಾ ಇರಲಿಲ್ಲ. ಆಕ್ಚುಲಿ ಬಿಡಿ, ಇದೆಲ್ಲ ವಸ್ತುಗಳೇನು ಗೊತ್ತಿಲ್ಲ, ಕಾಡಲ್ಲಿ ನಮಗೆ ಒಂದು ಪಾಡ್ ಕಾಣಿಸ್ತು, ಅದರಿಂದ ರೇಡಿಯೋ ಸಿಗ್ನಲ್ಸ್ಗೆ ತುಂಬ ತೊಂದರೆ ಆಗ್ತಾ ಇರೋದು ಗೊತ್ತಾಯ್ತು ನಮಗೆ. ಪಾಡಿಂದ ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ಇದನ್ನ ನಿನಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡ್ಸೋದಕ್ಕಾಗಲ್ಲ ಅದು. ಅಂದ್ರೆ ಯಾವ್ದಾದ್ರೂ ಬೇರೆ ಸ್ಪೇಸಿಂದ? ಹಾಂ, ಹಾಗಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಹ್ಮ್, ನಿನ್ಗನ್ಸೋ ಹಾಗೆ ಅವ್ನು ರೇಡಿಯೋದಲ್ಲಿ ಏನೋ ಗಡಿಬಿಡಿ ಮಾಡಿದ್ದ ಅಂದ್ರೆ ನೀನು ಅವನನ್ನು ನಿಲ್ಲಿಸ್ಲಿಲ್ಲ ಯಾಕೆ? ಯಾಕೆ ಅಂದ್ರೆ ನಮ್ಗೆ ಏಲಿಯನ್ ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ನೋಡು, ಅದಕ್ಕೇನೆ. ಓಹೋ, ಯಾರು ಗೈಡ್ ಮಾಡೋರು ಇರ್ಲಿಲ್ಲ. ನಾನು ಎಂತ ಪ್ರಶ್ನೆ ಕೇಳ್ತಾ ಇದ್ದೀನಿ, ತುಂಬಾ ಹೊತ್ತಾಯ್ತು, ನಾನು ಹೋಗಿ ಯಾರನ್ನ ನೋಡ್ಕೊಂಬರ್ತೀನಿ. ಒಂದ್ ವಿಷಯ ಅರ್ಥ ಆಗ್ತಿಲ್ಲ, ಅವ್ರು ನಮ್ ತರ ಬಟ್ಟೆ ಯಾಕೆ ಹಾಕೊಂಡಿದ್ದಾರೆ? ಏನು ಏನಂದ್ರೆ ಇಲ್ಲಿ ತನಕ ಅವ್ರ ಮನುಷ್ಯರಲ್ಲ ಅನ್ನೋದು ಗೊತ್ತಾಗಿದೆ, ಅವ್ರು ನಮ್ ತರ ಬಟ್ಟೆ ಯಾಕೆ ಹಾಕೊಳ್ಬೇಕು? ಓ, ಇದೊಂದು ಟೆಕ್ನಿಕ್. ಹಾಗಂದ್ರೆ? ಇದೊಂದು ಹಳೆ ಟೆಕ್ನಿಕ್. ನೀನೇನಾದ್ರೂ ನಿನ್ನ ಶತ್ರುವಿನ ಬಟ್ಟೆ ಏನಾದ್ರೂ ಹಾಕೊಂಡ್ರೆ ಆಗ ಎಷ್ಟು ಜನ ಉಳಿದಿದ್ದಾರೆ ಅಂತ ಗೊತ್ತಾಗುತ್ತೆ. ಓ, ಹಾಗ ನನಗನ್ಸುತ್ತೆ ನೀನು ಇದನ್ನ ಟ್ರೈ ಮಾಡಬೇಕು ಅಂತ. ಒಂದಷ್ಟು ದಿನ ದಾಡಿ ಶೇವ್ ಮಾಡಬೇಡ, ಮತ್ತೆ ಸ್ನಾನ ಮಾಡಬೇಡ, ಅವಾಗ ನೀನು ಹಾಗೆ ಕಾಣಿಸ್ತೀಯ. ನೀನು ಗಡ್ಡನ ಬಿಟ್ಟು ಪ್ರಾಣಿಗಳ ತರ ಇರು, ಆಯ್ತಾ? ಆರಾಮಾಗಿದ್ಯಾ ತಾನೆ? ನಿಜ ಹೇಳಬೇಕು ಅಂದ್ರೆ ಇಲ್ಲ. ನಾನು ಅಷ್ಟೇ. ಇದು ನಿಮ್ಮ ಅಮ್ಮನ? ಹಾ. ನಾನು ಈ ರೀತಿ ಸಾಯಕ್ಕೆ ಇಷ್ಟಪಡಲ್ಲ, ಇನ್ನು ತುಂಬಾ ಕೆಲಸ ಇದೆ ನಾನು ಮಾಡ್ಬೇಕಾಗಿರೋದು. ಹಾ, ನಾನು ಅಷ್ಟೇ, ಆಕಾಶದಲ್ಲಿ ಹಾರಾಡ್ಬೇಕು ಅಂತಿದ್ದೀನಿ. ಯುರೋಪ್ಗೆ ಹೋಗ್ಬೇಕು ಅಂತಿದ್ದೀನಿ. ನಿಜವಾಗ್ಲು ನಾನು ಕೂಡ ಯುರೋಪ್ಗೆ ಹೋಗೋ ಚೆನ್ನಾಗಿರುತ್ತೆ, ಮತ್ತೆ ಪ್ಲೇನ್ ಹಾರಿಸೋದು ಚೆನ್ನಾಗಿರುತ್ತೆ. ತಮಾಷೆ ಮಾಡ್ತಿದ್ಯ ಅಲ್ಲ, ಅದು ಹೇಗೆ? ನಮ್ಮಿಬ್ರು ಯೋಚನೆ ಒಂದೇ ತರ ಇರುತ್ತೆ. ನನಗೆ ನಿನ್ನ ಹತ್ರ ಒಂದು ಕೇಳ್ಬೇಕು ಅನ್ಸ್ತಾ ಇದೆ, ಕೇಳ್ಬೋದಾ? ಏನು? ಅದು ನೀನೇ ಅರ್ಥ ಮಾಡ್ಕೋಬೋದಲ್ವಾ? ಹೇಳು ಪ್ಲೀಸ್. ನಾನು ಯಾವತ್ತೂ ಹೀಗೆ ಹುಡುಗಿ ಜೊತೆ ಇದ್ದಿದ್ದೇ ಇಲ್ಲ. ನಾನು ಕೂಡ, ನಾನಂದ್ರೆ ಹುಡುಗರ ಜೊತೆ. ಒಂದು ಮಾತು ಹೇಳ, ಇವತ್ತು ನಮ್ಮ ಮೊದಲನೇ ರಾತ್ರಿ ಅನಿಸ್ತಾ ಇದೆ, ನನಗೆ ಗೊರ್ಜಿನಾಗಿ ಸಾಯೋದಕ್ಕೆ ಇಷ್ಟ ಇಲ್ಲ. ಹಾ, ನೀನು ವರ್ಜಿನಾಗೆ ಸತ್ತು ಆದರೆ ಮರ್ಯಾದೆ ಪ್ರಶ್ನೆ ಅಲ್ವಾ? ಆದರೆ ಈಗಲೇ ಸತ್ರ ಹೇಗೆ ಅಂತ ನೋಡಿ ಮಿಸ್ಟರ್ ಗಿಪ್ಸನ್, ನನ್ನ ತಲೆಯಲ್ಲಿ ಆ ಥರದ್ದೇನು ಇರಲಿಲ್ಲ. ನಿನ್ಗೇನನ್ಸುತ್ತೋ ಗೊತ್ತಿಲ್ಲ, ಆದರೆ ನಿನ್ನ ಹೆಸರನ್ನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ನ ಕೂಡ ಬರೆಸ್ಬಿಡ್ತೀನಿ. ಅದರಲ್ಲಿ ಯಾಕೆ? ಯಾಕೆಂದ್ರೆ ನೀನು ಅವಳ ಅಪ್ಪನ ಮುಂದೆ ಇಂಥ ಮಾತಾಡ್ತಿದ್ದೆಲ್ಲ ಅದಕ್ಕೇನೆ. ಅಷ್ಟೇ ಅಲ್ಲ, ನೀನು ಪ್ರಪಂಚದಲ್ಲಿ ಬೇರೆಯವ್ರಿಗಿಂತ ಹೆಚ್ಚು ಬೆಳೆದು ಬಿಟ್ಟಿದ್ಯಾ ಅನ್ನೋ ಅರ್ಥ ಕೂಡ ಬರುತ್ತೆ. ನೋಡಿ ಇವಾಗ ನಾನು ಹೋಗ್ಬೇಕು. ಏನಪ್ಪ ಮಹಾಶ್ವರ, ಇನ್ನೂ ಟ್ರೈನ್ ಆಗ್ಬೇಕು ನೀನು? ಅದ್ ಸರಿ, ಆ ಹುಡುಗನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೆ? ಇದು ತಮಾಷೆ ಮಾಡೋ ವಿಷಯ. ಹೋಗ್ಲಿ ಬಿಡು, ತಮಾಷೆ ಮಾಡಿದೆ. ಹಾಳಾಯ್ತು, ಎಲ್ಲ ಹಾಳಾಗೋಯ್ತು. ಅವ್ರೇನ್ ಮಾಡ್ತಾ ಇದ್ದಾರೆ? ಅವ್ರು ಮಲಗಿದ್ದಾರೆ ಅಂತ ಅನ್ಸುತ್ತೆ. ಒಳ್ಳೇದೇ ಆಯ್ತು. ಹೇ, ಅಷ್ಟೊಂದು ಯೋಚನೆ ಮಾಡಬೇಡ, ಮೈಕ್ ಕೂಡ ನಿನ್ನ ವಯಸ್ಸಲ್ಲಿ ಇಂಥದ್ದೇ ಏನೋ ಮಾಡಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಥ್ಯಾಂಕ್ಸ್. ಯೋ ವೆಲ್ಕಮ್. ನೀನು ಇನ್ನೊಂದ್ಸಲ ಈ ಥರ ಮಾಡಿದ್ರೆ ಮತ್ತೆ ಎಲ್ಲ ಮುಗ್ದು ಹೋಗುತ್ತೆ, ಅರ್ಥ ಆಯ್ತಾ? ಹೇ, ಅಲ್ಲಿ ನೋಡು. ನನ್ಗನ್ಸುತ್ತೆ ಅವ್ರು ಇಲ್ಲಿವರೆಗೂ ಬರ್ಬೋದು ಅಂತ. ಬೇಡ ಬೇಡ, ಬಾಗಿಲು ಓಪನ್ ಮಾಡಬೇಡಿ. ಅವ್ನು ಇಲ್ಲಿ ತನಕ ಬಂದು ನಾವು ಬಾಗಿಲು ತೆಗೆದನ್ನ ನೋಡಿದ್ರೆ ನಾವೆಲ್ಲರೂ ಪ್ರಾಬ್ಲಮ್ ಅನ್ಸಕ್ಕೆ ಹಾಕೊಂಡ್ಬಿಡ್ತೀವಿ.
ಇನ್ನೊಬ್ಬ ಎಲ್ಲಿದ್ದಾನೆ? ಏನು? ಅಲ್ಲಿ ಲೇಖ್ ಹತ್ರ ಇಬ್ರು ಇರ್ತಿದ್ರು, ಅದ್ರಲ್ಲಿ ಒಬ್ಬ ಕಾಣ್ತಿಲ್ಲ. ಅವನು ಇಲ್ಲೇ ಎಲ್ಲೋ ಇರ್ತಾನೆ. ನಾವು ಅವನ್ನ ಕಾಪಾಡ್ಬೇಕು. ಟಾಮ್, ತುಂಬಾ ಭಯಾನಕವಾಗಿದೆ. ಅವುಗಳು ಯಾಕೆ ನಮ್ ಜೊತೆ ಹೀಗ್ ಮಾಡ್ತಿದ್ದಾರೆ? ಅವಕ್ಕೆ ಗೊತ್ತು ನಾವೆಲ್ಲರೂ ಇಲ್ಲೇ ಇದ್ದೀವಿ ಅಂತ. ಅವಕ್ಕೆ ಇದೆಲ್ಲ ಒಂದು ಆಟ ಅಷ್ಟೇ. ಯಾರಿದ್ದಾರಲ್ಲಿ? ಹೇ, ಹೇಗಿದ್ಯಾ ಇವಾಗ? ಏನೋ ಗೊತ್ತಾಗ್ತಿಲ್ಲ. ಥ್ಯಾಂಕ್ಸ್. ಯು ಆರ್ ವೆಲ್ಕಮ್. ನಾನು ಒಂದ್ಸರ್ತಿ ನಿನ್ನ ಕಾಲ್ ನೋಡ್ಬೋದಾ? ಈ ವೇನ್ಸ್ ಎಲ್ಲ ಇಷ್ಟೊಂದು ಹೇಗೆ ಬಂತು? ಇಲ್ಲ, ಅದೇನಿಲ್ಲ, ನಿನ್ ಚಿಂತೆ ಮಾಡಬೇಡ. ಏನಾಯ್ತು? ಈಗೇನಾಯ್ತು? ಅವನ ಕಳಿಸ್ಬೇಡಿ ಅಂತ ಹೇಳಿದ್ದೆ. ಅವನನ್ನ ಅಲ್ಲಿ ಒಬ್ಬನೇ ಬಿಡೋದಕ್ಕೆ ಅವನು ಕೂಡ ಹಿಡ್ಕೊಂಡ್ಬಿಟ್ರಲ್ವಾ? ಅವನನ್ನ ಕಾಪಾಡ್ಬೋದಿತ್ತಲ್ವಾ? ನನ್ ಮಾತು ಕೇಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಪ್ರಾಣಿ ಹತ್ರ ಹೋಗೋದ್ಬೇಡ. ಅದರಿಂದ ಹೇಗೆ ತಪ್ಪಿಸ್ಕೋಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಿ. ಇವ್ರು ನೋಡಕ್ಕೆ ಬೇರೆ ತರನೇ ಇದ್ದಾರೆ. ಹಾ, ನಾನು ನೋಟಿಸ್ ಮಾಡಿದೆ. ಮೊದಲನೇ ಸರಿ ನೋಡಿದಾಗ ಸೇಮ್ ಮನುಷ್ಯರ ತರನೇ ಕಾಣಿಸ್ತಾ ಇತ್ತು. ಆದ್ರೆ ಹೀಗ್ ಹೇಗಾಗುತ್ತೆ? ಇದೊಂದ್ ಮಾತ್ರ ನಂಗೆ ಕೇಳ್ಬೇಡಿ. ನನ್ಗನ್ಸುತ್ತೆ ಆಕಾರ ಬದಲಾಗಿದೆ ಅಂತ. ಏನ? ಅದೇ ಫಿಲ್ಮ್ಗಳಲ್ಲಾಗುತ್ತಲ್ಲ, ಕ್ರಿಯೇಚರ್ಸ್ ಬದಲಾಗ್ತಿರೋ ಹಾಗೆ. ನಿಮ್ಮಲ್ಲಾರು ಸೈಫೈ ನೋಡೇ ಇಲ್ವಾ? ಸ್ಟಾಕ್ ಡ್ರ್ಯಾಗನ್ ಗ್ಯಾಲಾಟಿಕ ಅವ್ರಿಗೆ ಆಕಾರ ಬದಲಾಯಿಸ್ಕೊಳಕ್ ಬರಲ್ಲ ಅಂತ ಅನ್ಸುತ್ತೆ ಕ್ಯಾಪ್ಟನ್ ಅಪೋಲೋ. ನನಗೆ ಗೊತ್ತಾಗ್ತಿಲ್ಲ, ನಿಮ್ಮಿಬ್ರದ್ದು ನಿಕ್ ನೇಮ್ ಏನು? ಊಟ, ನಮ್ಮ ಹೊಟ್ಟೆಗೆ ಊಟ ಬೀಳಿಲ್ಲ ಅಂದ್ರೆ ನಾವ್ ಆ ಥರನೇ ಆಗ್ಬಿಡ್ತೀವಿ. ಏನು? ನಿನಗ್ ಗೊತ್ತಾಗ್ಬೇಕು ನಾವ್ ಇವಾಗ ಎಂಥ ಪರಿಸ್ಥಿತಿಲಿ ಇದೀವಿ ಅಂತ. ನಿನ್ಗೆ ತಮಾಷೆ ಅನಿಸ್ತಿದ್ಯಾ? ನಾನೇನ್ ತಮಾಷೆ ಮಾಡ್ತಿಲ್ಲ, ನನಗೆ ಡೌಟ್ ಬರ್ತಾ ಇದೆ. ಅವರು ಮನುಷ್ಯರ ತರ ಕಾಣಿಸ್ತಾ ಇದಾರೆ ಅಂತ. ಓ, ಯಾರಾದ್ರೂ ಹಾಟ್ ಡಾಗ್ ತಿಂದ್ರೆ ಅವ್ರು ನಿನ್ ಕಣ್ಣಿಗೆ ಡಾಗ್ ತರ ಕಾಣ್ತಾರ? ನಿಜವಾಗ್ಲೂ ಏನಪ್ಪಾ ಅಂದ್ರೆ ಹಾಟ್ ಡಾಗ್ ಆಕ್ಚುಯಲ್ ಡಾಗ್ ಇಂದ ಆಗಲ್ಲ. ತಮಾಷೆ ಮಾಡ್ಬೇಡ ಐನ್ಸ್ಟೈನ್. ಆಗ್ಲೂಬಹುದಲ್ವಾ? ಇದು ನನ್ನ ಅನುಮಾನ ಅಷ್ಟೇ. ನಿನ್ನ ಹತ್ರ ಏನಾದ್ರೂ ಒಳ್ಳೆ ಐಡಿಯಾ ಇದೆಯಾ? ಇವಾಗ ಏನ್ ಮಾಡುದು? ಅವ್ರಿಗೆ ಗೊತ್ತಿದೆ ನಾವ್ ಇಲ್ಲಿದೀವಿ ಅಂತ. ಇವುಗಳು ಯಾಕೆ ಇಷ್ಟೊತ್ತು ಇಲ್ಲೇ ಇವೆ? ನನ್ ಗೊತ್ತಾಗ್ತಿಲ್ಲ, ಯಾಕೆಂದ್ರೆ ಅವ್ರಿಗೆ ಹೊಟ್ಟೆ ಹಸಿವೆ ಇಲ್ಲ ಅದಕ್ಕೆ. ನೋಡ್ದ್ಯಾ, ಇವನ್ ಮತ್ತೆ ಅದೇ ಹೇಳ್ತಿದ್ದಾನೆ. ನನ್ ಮಾತು ಕೇಳಿಸ್ಕೋ, ಇಲ್ಲಿ ಎಷ್ಟು ಜನ ಇದೀರಲ್ವಾ, ಅದ್ರ ಮಧ್ಯದಲ್ಲಿ ಗಾಯಾಳು ನಾನೊಬ್ನೇ. ನೀವೊಬ್ರೆ ಆರಾಮಾಗಿ ತಪ್ಪಿಸ್ಕೋಬಹುದು. ನಾನೇ ಅವರಿಗೆ ಮೊದ್ಲು ಆಹುತಿ ಆಗ್ತೀನೇನೋ. ನಾವ್ ಈ ರೀತಿ ಆಗಕ್ ಬಿಡಲ್ಲ. ಅಯ್ಯೋ, ಯಾರ ಹಣೆ ಬರ ಯಾರಿಗ ಗೊತ್ತು? ಕೇಳಿಸ್ಕೋ, ಅವ್ರೇನಾದ್ರೂ ಒಳಗಡೆ ಬಂದ್ರೆ ಅವರವ್ರ ಸ್ವಾರ್ಥನೇ ಮುಖ್ಯ ಆಗಿರತ್ತೆ. ಅದರಿಂದ ತಮ್ಮ ರಕ್ಷಣೆಗೋಸ್ಕರ ಅವರವರೇ ಓಡ್ತಾರೆ. ಆದ್ರೆ ನನಗೋಸ್ಕರ ನನ್ನ ಕಾಪಾಡೋರು ಯಾರು ಬರಲ್ಲ. ನಿಮ್ ತಲೆಯಲ್ಲಿ ಏನ್ ನೋಡ್ತಾ ಇದೆ ನನಗೆ ಗೊತ್ತು. ಹೇ ಹೇ, ಪ್ಲೀಸ್ ಕೇಳಿಸ್ಕೊಳ್ಳಿ, ಇವ್ನ್ಗೆ ಈಗಲೇ ಇಷ್ಟೊಂದು ಸ್ಟ್ರೈನ್ ಮಾಡ್ಬೇಡಿ. ಸರಿ, ನನ್ನ ಕ್ಷಮಿಸ್ಬಿಡಿ, ನಿಮ್ಮ ತಲೆಯಲ್ಲಿ ಏನಿದೆಯೋ ನಾನು ಮಾತಾಡ್ತಾ ಇಲ್ಲ. ನನ್ನ ತಲೆಯಲ್ಲಿ ಏನಿದೆಯೋ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಪರಿಸ್ಥಿತಿನ ನೋಡಿ, ಏನ್ ತಪ್ಪಾಗಿ ಹೇಳದ್ನ? ನೀನ್ ಹೇಳ್ತಿರೋದು ಮತ್ತೆ ಈಗಿನ ಪರಿಸ್ಥಿತಿ ಮಧ್ಯೆ ತುಂಬಾ ವ್ಯತ್ಯಾಸ ಇದೆ. ಗೈಸ್, ಪ್ಲೀಸ್ ಸ್ಟಾಪ್. ಇದರಿಂದ ಏನು ಪ್ರಯೋಜನ ಇಲ್ಲ. ಇವನ್ ಸರಿಯಾಗಿ ಹೇಳ್ತಾ ಇದ್ದಾನೆ. ಆತರ ಏನಾದ್ರೂ ಆಯ್ತು ಅಂದ್ರೆ ಮೊದ್ಲು ನಮ್ಮನ್ನ ನಾವು ಕಾಪಾಡ್ಕೋತೀವಿ, ಮತ್ತೆ ಎಲ್ಲರಿಗಿಂತ ಹೆಚ್ಚಿನ ತೊಂದ್ರೆ ಇವನ್ಗೆ ಇರೋದು. ಅದಕ್ಕೆ ನಾವು ಬೇರೆಯವ್ರ ತರ ಅಲ್ಲದೆ ಒಂದು ಟೀಮ್ ಆಗಿ ಕೆಲಸ ಮಾಡೋದು ಮುಖ್ಯ ಆಗುತ್ತೆ. ಇವನ್ ಸರಿಯಾಗಿ ಹೇಳ್ತಿದ್ದಾನೆ. ನಾನ್ ನಿಮ್ಗೊಂದ್ ಸಲಹೆ ಕೊಡ್ತೀನಿ, ನಿಮ್ಮ ಸಿಚುವೇಶನ್ನ ನೀವೇ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ನೀವು ಅದೃಷ್ಟವಂತರು, ಯಾಕೆ ಅಂದ್ರೆ ಇವನ್ನ ಬಿಟ್ಟಿರೋದೇ ಒಂದ್ ದೊಡ್ಡ ವಿಷಯ. ಇವನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಪರಿಸ್ಥಿತಿ ಗಂಭೀರ ಆಗಿರೋದು. ಮತ್ ನಾವು ಅವುಗಳಿಗೆ ಅವಕಾಶ ಕೊಡೋದು ಬೇಡ ಅನ್ಸತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ನಾವು ಟೀಮ್ ಆಗಿ ಇವಾಗ ಕೆಲಸ ಮಾಡಲೇಬೇಕು. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ನೀವು ಬಹದ್ದೂರ್ ಲೀಡರೇ, ಈಗ ನಾವೇನ್ ಮಾಡ್ಬೇಕು ಅಂತೀರಾ? ಹೌದು, ನಾವು ಅದ್ರ ಜೊತೆ ಒಂದ್ ಆಟ ಆಡ್ಬೇಕು ಅಂತ ಅನ್ಸತ್ತೆ. ಹೌದು, ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ.
ಒಳ್ಳೇದಾಯ್ತು. ಏನಾದ್ರೂ ಪ್ಲಾನ್ ಇದ್ರೆ ಅದನ್ನ ನಮಗೂ ಸ್ವಲ್ಪ ಹೇಳ್ತೀರಾ? ನನಗೀಗ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊಳ್ತೀನಿ. ಹೊಟ್ಟೆಗಂತೂ ಏನು ಬಿದ್ದಿಲ್ಲ, ಆರಾಮಾಗಿ ನಿದ್ದೆನಾದ್ರೂ ಮಾಡ್ತೀನಿ. ನಿನಗೆ ಗೊತ್ತಾ? ಅಲ್ಲ, ನಿನ್ಗೊಂದು ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ? ಸುಮ್ಮನೆ ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಈಗ ಹೇಗಿದ್ದಾನೆ? ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ನನಗನ್ಸುತ್ತೆ. ಇನ್ಫೆಕ್ಷನ್ ಆಗಿರಬಹುದು ಬಹುಶಃ. ಇನ್ಫೆಕ್ಷನ್? ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಿತ್ತು. ಈಗ ನಾನೆಲ್ಲಿ ಆರಾಮ್ ಮಾಡೋದಕ್ಕಾಗತ್ತೆ ಹೇಳು. ನೀನು ಅದರ ಬೆರಳುಗಳನ್ನು ನೋಡಿದ್ಯಾ? ಹಾ, ಅವು ಬೆಳೀತಿದ್ದಾವೆ ಅಂತ ಅನಿಸ್ತಾ ಇದೆ. ಆದರೆ ಅದು ಹೇಗಾಗಕ್ಕೆ ಸಾಧ್ಯ? ಆಗಲೇ ನಾನು ಅದಕ್ಕೆ ಶೂಟ್ ಮಾಡಿದ್ನಲ್ಲ, ತುಂಬ ಕೆಟ್ಟದಾಗಿ ಇಂಜೂರ್ ಆಗಿತ್ತು. ಬಟ್ ನೋಡ್ತಾ ನೋಡ್ತಾ ಹಾಗೆ ಗಾಯ ಎಲ್ಲ ವಾಸಿಯಾಗೋಕ್ಕೆ ಶುರುವಾಗೋಯ್ತು. ಹಾ, ಕೆಲವು ಪ್ರಾಣಿಗಳ ಗಾಯ ಬೇಗ ವಾಸಿಯಾಗತ್ತೆ, ಬಟ್ ಇಷ್ಟೊಂದು ಬೇಗ ಅಲ್ಲ. ಕೆಲವು ಅಂಗಗಳು ಹೊಟ್ಟೋಗಿದ್ರು ಕೂಡ ಮತ್ತೆ ಬೆಳೀತಾವಂತೆ. ನಿಜನಾ? ಹಾ, ಸ್ಟಾರ್ ಫಿಶ್ ಇದೆಯಲ್ಲ ಹಾಗೆ. ತಮಾಷೆ ಮಾಡ್ತಿಲ್ಲ ತಾನೆ? ಹಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನೀನು ಸ್ಟಾರ್ ಫಿಶ್ ಕಾಲು ಕಟ್ ಮಾಡು, ಅದು ಮತ್ತೆ ಬೆಳೆಯುತ್ತೆ ಗೊತ್ತಾ? ಇದೆಲ್ಲ ನಿಂಗೆ ಹೇಗೆ ಗೊತ್ತು? ಹಾ, ಹೇಗೆ ಅಂದರೆ ಈ ವಿಷಯ ಎಲ್ಲ ನನಗೆ ಗೊತ್ತು ಅಷ್ಟೇ. ಹಾಗಾದರೆ ನೀನು ಮರಗಳ ಮಧ್ಯೆ ಇರುವಂಥ ಒಬ್ಬ ಫಾರೆಸ್ಟ್ ರೇಂಜರ್ ನೀನು. ಆದರೆ ಮಾತಾಡೋದು ಮಾತ್ರ ಮೀನಿನ ಬಗ್ಗೆ ಅಲ್ವಾ? ಡಿಸ್ಕವರಿ ಚಾನೆಲ್ ಗೆಳೆಯ. ಎನಫ್. ಇನ್ನು ಮುಂದೆ ನಾನು ಆ ಚಾನೆಲ್ನೇ ನೋಡ್ತೀನಿ. ನಿಮಗೂ ಇವೆಲ್ಲ ಗೊತ್ತಾಗತ್ತಾಗ? ಹೇಳು ಬೇಗ ಹೇಳು ಟಾಮ್. ಈಗಲೇ ಟಾಮ್, ಈಗ ಅವನು ಹೇಗಿದ್ದಾನೆ? ಹೆಚ್ಚು ಕಡಿಮೆ ಸರಿಯಾಗಿದೆ. ಅವರೆಲ್ಲ ಎಲ್ಲೋದ್ರು? ನಾನು ಅವ್ರನ್ನ ಹುಡುಕ್ತಾ ಇದ್ದೀನಿ. ಯಾರೋ ಅಂದ್ಮೇಲೆ ಒಂದು ಕಣ್ಣಿಡ್ಲಿಲ್ವಾ? ನಿಮ್ಮಲ್ಲಿ ಯಾವ ಮೂರ್ಖ ರಾತ್ರಿ ಮಲ್ಕೊಂಡಿದ್ದ? ರಾತ್ರಿ ಎಲ್ಲ ನಿದ್ದೆಗೆಟ್ಟು ಜಾಗರಣೆ ಮಾಡಿರೋದು ಗೊತ್ತಾಗಿಲ್ವ ನಿಂಗೆ? ಇದು ನನ್ನ ಪ್ರಶ್ನೆಗೆ ಉತ್ತರನಾ? ಅದು ಹೋಗಿರ್ಬೇಕು ಅನ್ಸತ್ತೆ. ಮತ್ತೆ ಅಲ್ಲಿರೋದು ಯಾರು? ಮೈಕ್, ನೀರಿನ ಹತ್ರ. ಅಲ್ಲಿ ಚೆಕ್ ಮಾಡ್ಬೇಕಾ? ಇಲ್ಲ, ಅಗತ್ಯ ಇಲ್ಲ ಅನ್ಸತ್ತೆ. ಎಲ್ಲರೂ ಬಾಗ್ಲನ್ನ ಓಪನ್ ಇಡಿ, ಬಟ್ ಒಳಗಡೆ ನೇರಿ. ಬಾಗ್ಲು ಕ್ಲೋಸ್ ಮಾಡೋದಕ್ಕೆ ರೆಡಿ ಕೂಡ ಇರ್ಬೇಕು. ಡ್ಯಾಡ್, ಹೊರಗೆ ಹೋಗ್ಬೇಡಿ. ಹನಿ, ಯೋಚನೆ ಮಾಡ್ಬೇಡ. ನನಗೂ ಗನ್ ಸಿಗತ್ತಾ? ನೀನೇನು ಗನ್ ಅಷ್ಟು ಉದ್ದನೇ ಬೆಳೆದಿಲ್ಲ. ಏನಾದರೂ ಅವಶ್ಯಕತೆ ಬಿದ್ದರೆ ನಾನು ನಿನ್ನೇ ಕರಿತೀನಿ. ನೀನು ರೆಡಿನಾ? ಇಲ್ಲ. ನಾನು ರೆಡಿ ಆಗಿದ್ದೆ. ಬಾ. ಮೇಲೆ ಯಾರಾದರೂ ಇದ್ದೀರಾ? ಲೆಫ್ಟಿಗೆ ಹೋಗು. ಪ್ಲೀಸ್ ಕ್ಲಿಯರ್, ಮರ ಕ್ಲಿಯರ್. ನೋ, ಇದನ್ನು ಮುಟ್ಬೇಡ. ಇದೊಂದು ಹಳೆ ಮಾಸ್ಕ್ ಅಷ್ಟೇ, ಇದರಿಂದ ಏನೂ ಆಗಲ್ಲ. ಇದರಲ್ಲಿ ಯಾವುದಾದ್ರೂ ಬ್ಯಾಕ್ಟೀರಿಯಾ ಅಥವಾ ಏಲಿಯನ್ ವೈರಸ್ ಇದ್ರೂ ಇರ್ಬೋದು. ಇದರಿಂದ ಇನ್ಫೆಕ್ಷನ್ ಯಾವಾಗಲೂ ಆಗಿದೆ. ಯಾಕಂದ್ರೆ ಬ್ರಯನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿದ್ದ, ನಾವು ಅವ್ನ ಕಾಲ್ ಕೂಡ ಕತ್ತರಿಸಿದ್ವಿ. ಇಡೀ ರಾತ್ರಿ ಅವನ ಜೊತೆ ಕಳೆದಿದ್ದೀವಿ, ಮತ್ತೆ ಏನೂ ಆಗಿಲ್ಲ. ತುಂಬ ಹೊತ್ತಿಂದ ಅವ್ನು ನಮ್ಮ ಜೊತೆಗಿದ್ದಾನಲ್ಲ. ರೈಟ್. ಅವರೇ ಇದನ್ನು ಮಾಡಿದ್ದ? ಹಾ, ನನಗೇನೋ ಹಾಗೆ ಅನ್ಸುತ್ತೆ. ಹಾಗಾದ್ರೆ ಅವ್ರು ಹೇಗೆ ಕಾಣಿಸ್ತಾರೆ ಈಗ? ತುಂಬ ಒಳ್ಳೆ ಪ್ರಶ್ನೆ. ಬಹುಶಃ ಅವರು ಆ ಗ್ರಹದ ಹತ್ರ ಏನಾದರೂ ಹೋಗಿ ಕೇಳ್ತಾ ಇದೆಯಾ? ಹಾ, ನಾನು ಪ್ರಾಣಿಗಳ ತಜ್ಞಾನದನ್ನು ಮರೆತು ಹೋಗಿದ್ದೇನೆ. ಒಳ್ಳೆ ಪ್ರಶ್ನೆ. ರೈಟ್. ಕೇಳಿದೆ. ವೆಲ್, ಪಾಡ್ ಹತ್ರ ಆದಷ್ಟು ಬೇಗ ಹೋಗಬೇಕು ಅನ್ಸುತ್ತೆ. ಗುರುತು ಪರಿಚಯ ಇದ್ದಾರೆ, ಪ್ರಾಣಿಗಳು ಹೋಗೋದಿಲ್ಲ. ಈಗ ನಾವು ಅದನ್ನು ಮುಗಿಸೇ ಬೇಡಣ್ವಾ? ಆ ಮೊಟ್ಟೆನ? ಹಾ,
ಯಾಕೆ ಅಂದ್ರೆ ಅದರಿಂದಾನೇ ರೇಡಿಯೋ ವರ್ಕ್ ಆಗ್ತಾ ಇಲ್ಲ. ನಾವು ಅವ್ರ ಕಥೆನ ಮುಗಿಸಿ ರೇಡಿಯೋದಿಂದ ಎಲ್ರೂ ಸಹಾಯ ಕೇಳಿದ್ರಾಯ್ತು. ಹೇ, ಏನಾಯ್ತು? ಯಾರು ಬಾಗಿಲ ಕಡೆ ಯಾಕೆ ನೋಡ್ಕೊಳ್ತಾ ಇರ್ಲಿಲ್ಲ? ನಿನ್ ಕೈಲಿ ನಿಜವಾಗ್ಲೂ ನಂಬಕ್ಕಾಗಲ್ಲ. ನಿನ್ನೆ ನೀನೆ ಕಟ್ ಮಾಡಿದ್ಯಲ್ಲ ಇದನ್ನ? ಹಾ, 4 ಇಂಚ್ ಮೇಲ್ಗಡೆಯಿಂದ ಮಾಡಿದ್ದೆ. ನಿನ್ಗೆ ನಾನು ಮುಟ್ಟೋದ್ ಗೊತ್ತಾಗ್ತಾ ಇದ್ಯಾ? ಸ್ವಲ್ಪ ಸ್ವಲ್ಪ. ನಿನ್ ಮೈಯಲ್ಲಿ ಸರಿಯಾದ ರೀತಿಯಿಂದನೇ ರಕ್ತ ಹರಿತಾ ಇದೆ. ಇದಂತೂ ಚಮತ್ಕಾರ. ಏನು ಉದ್ದ ಆಗ್ತಿದ್ಯಾ? ಹಾ, ಆಗ್ತಾ ಇದೆ. ಅಂದ್ರೆ ಸ್ಟಾರ್ ಫಿಶ್ ತರ? ಅಲ್ಲ, ನನಗ್ ಗೊತ್ತಿಲ್ದಿರೋ ಸ್ಟಾರ್ ಫಿಶ್ ನಿಮ್ಗೆಲ್ಲ ಹೇಗ್ ಗೊತ್ತಿದೆ? ಡಿಸ್ಕವರಿ ಚಾನೆಲ್. ತಿನ್ನಕ್ ಏನಾದ್ರೂ ಸಿಗ್ಬೋದಾ? ಹೊಟ್ಟೆ ಹಸಿತಾ ಇದೆ. ಗುಡ್ ಐಡಿಯಾ ಕೇಸಿ. ಈಗ ತರ್ತೀನಿ. ನನ್ನ ಕಾಲ್ ಮತ್ತೆ ವಾಪಸ್ ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಹೇಳಕ್ಕಾಗಲ್ಲ, ಆದ್ರೆ ನಾನು ನೋಡ್ತಾ ಇರೋದನ್ನ ನನಗೆ ನಂಬಕ್ ಆಗ್ತಾ ಇಲ್ಲ. ನಿಂಗೆ ಇದ್ರ ಬಗ್ಗೆ ಚಿಂತೆ ಆಗ್ತಿದ್ಯಾ? ಒಂದ್ ಸ್ವಲ್ಪ. ನನಗೂ ಚಿಂತೆ ಆಗ್ತಾ ಇದೆ. ಇವನ್ ದೇಹಕ್ಕೆ ತೊಂದರೆ ಕೊಡ್ತಾ ಇರುವಂತದ್ದೇನೇ ಆಗಿದ್ರು ಕೂಡ ಅದನ್ನ ಆಚೆ ಹಾಕ್ಬೇಕು. ಅವ್ನ ಮುಖದ ಮೇಲೆ ಇಂಥ ಚಿಹ್ನೆ ಕಾಣಿಸ್ತಿಲ್ಲ. ನಿನ್ನ ಕಾಣಿಸ್ ಇಲ್ಲ, ಆದ್ರೆ ಅದು ಹೇಗ್ ಕೆಲಸ ಮಾಡುತ್ತೆ ಅಂತ ನಮಗ್ ಗೊತ್ತಿಲ್ಲ. ಸಾರಿ ಗಾಯ್ಸ್, ನಮ್ ಹತ್ರ ಇಷ್ಟ ಇದೆ. ಡ್ಯಾಡ್, ನಾವು ಶಾಪಿಂಗ್ ಹೋಗ್ಬೇಕಾಗತ್ತೆ. ಡೋನಟ್ಸ್ ಕೇಸಿ, ಲವ್ ಯು. ಏನಪ್ಪ ಮಹಾಶಿವರ, ಈಗಲೂ ನಿನಗೆ ಇಂಟ್ರೆಸ್ಟ್ ಇದೆಯಾ ಅಂದ್ರೆ ಬೈಕ್ ರೈಡಿಂಗ್ ಮಾಡೋದಕ್ಕೆ? ಹಾ, ಖಂಡಿತವಾಗ್ಲೂ. ಓಕೆ, ನಿನ್ ತಿಂಡಿನ ಮುಗಿಸಿ ನಿನ್ ಕೋಡಂಗೆ ಬಟ್ಟೆ ಹಾಕು, ಆಮೇಲೆ ನೀನು ಪುಟ್ಟು ಚಂಡಿ ನಿಂತಂಗೆ ನಿಂತ್ಕೊಂಡ್ಬಿಡು. ನಿಮಗೆ ಗೊತ್ತಾ, ನಿಮ್ಮ ಅರಿಕತೆಯಿಂದ ನನಗೆ ಡಿಫ್ರೆನ್ಸ್ ಎಲ್ಲ ಏನಾಗದೇ ಇಲ್ಲ, ಹಾಗಾಗಿ ನೀವು ನನ್ನ ಕಾಲು ಎಳಿತಾನೆ ಇರ್ಬೋದು. ವಾವ್, ತುಂಬಾನೇ ತಿಳ್ಕೊಂಡಿದ್ಯಾ ಮಹಾಶಿವರ. ನಿಂಗೆ ಇದ್ರ ಬಗ್ಗೆ ಹೇಗೆ ಗೊತ್ತಾಯ್ತು? ಡಾಕ್ಟರ್ ಪಿಲ್ ನನಗೆ ಎಪಿಸೋಡ್ ನ ಆಂಜಲ್ ಬಂದು ಹೇಳಿದ್ಲು. ಹಾಗಾದ್ರೆ ಬೇಕಾ ಡೋನಟ್ಸ್? ನೋಡು ಹೀರೋ, ನೀನೊಬ್ಬ ಒಳ್ಳೆ ಬೈಕರ್ ಅಂತ ನನಗೆ ಗೊತ್ತು. ಓಕೆ, ಹುಚ್ಚುಚ್ಚ ಗಾಡಿ ಓಡಿಸೋದಕ್ಕೆ ಹೋಗ್ಬೇಡ, ಗೊತ್ತಾಯ್ತಲ್ಲ? ಏನಾದರೂ ಹೆಚ್ಚು ಸರಿ ಆಯಿತು ಅಂತಂದ್ರೆ ಬರೀ ನಿನಗೆ ಮಾತ್ರ ಅಲ್ಲ, ಇಲ್ಲಿ ಇರೋರು ಎಲ್ಲರಿಗೂ ಆಗುತ್ತೆ. ನನಗೆ ಮಾಡಿಬೇಡ. ಗೊತ್ತಾಯ್ತು. ನಾನು ಅವ್ರಿಗೆ ಏನಂತ ಹೇಳಬೇಕು? ಏನು ಅಂತಂದ್ರೆ? ಅಲ್ಲ, ಅವ್ರಿಗೆ ಹೋಗಿ ನಾನು ಏಲಿಯನ್ಸ್ ಎಲ್ಲ ಬಂದು ನಮ್ಮನ್ನೆಲ್ಲ ತಿಂತದೆ ಅಂತ ಹೇಳಿದ್ರೆ ಅವ್ರು ನನ್ನೇ ಹಿಡಿದು ಜೈಲ್ಗೆ ಹಾಕಲ್ವಾ? ಅವ್ರಿಗೆ ಹೋಗಿ ಹೇಳು ಇಲ್ಲಿ ತುಂಬಾ ಜನಕ್ಕೆ ಗಾಯ ಆಗಿದೆ ಅಂತ. ಹಾಗೇನೆ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ, ಹೇಗಾದ್ರೂ ಮಾಡಿ ನಿಮ್ಮ ಸಹಾಯ ಬೇಕೇ ಬೇಕು ಅಂತ ಹೇಳಬೇಕು. ಇದಕ್ಕೂ ಮೇಲೆ ಏನಾದರೂ ಜಾಸ್ತಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಡು. ನಾನು ನಿನ್ನ ಕಳಿಸ್ತಾ ಇರೋದು ಸಹಾಯ ಕೇಳಕ್ಕೆ ಅಂತ. ಇವನು ಇದನ್ನು ಮಾಡ್ತಾನ? ಯಾವ್ದ್ರಿಂದ ರೇಡಿಯೋ ವರ್ಕ್ ಆಗ್ತಾ ಇಲ್ವೋ ನಾವು ಆ ಜಾಗಕ್ಕೆ ಇಬ್ರು ಹೋಗ್ಬೇಕು ಅನ್ಕೊಂಡಿದೀವಿ. ಸದ್ಯಕ್ಕೆ ನೀವೆಲ್ಲರೂ ಇಲ್ಲೇ ಇರೋದು ಒಳ್ಳೇದು. ಜಿಮ್ ಕೈಲ್ ಮಾಡೋಕ್ ಸಾಧ್ಯ ಅಂತ ನನಗೆ ಗೊತ್ತು. ನಾವಿಲ್ಲಿ ಒಂದೇ ಪ್ಲಾನ್ ಅನ್ನ ಇಟ್ಕೊಂಡು ಸುಮ್ನೆ ಕೂರೋದಕ್ಕಾಗಲ್ಲ. ನಿಮ್ಗೆ ಅನ್ಸತ್ತ ಅವನ ಇದನ್ ಮಾಡಲ್ಲ ಅಂತ? ಕ್ಯಾಸಿ, ನಾನು ಆತರ ಹೇಳಿಲ್ಲ. ನಿಮ್ ಮಾತಿನ ಅರ್ಥ ಅದೇ ತಾನೆ? ಕೇಸಿ, ಅವನಿಗೆ ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ, ಆದ್ರೆ ಎಷ್ಟು ಬೇಗ ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ನಾವೊಂದು ಪ್ಲಾನ್ ಬಿ ಇಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಈಗ ನಾವೇನ್ ಮಾಡ್ಬೇಕು? ನೀವಿಲ್ಲ ಇರಿ, ಎಲ್ಲಾ ಬಾಗ್ಲು ಮತ್ತೆ ಕಿಟಕಿನ ಸರಿಯಾಗಿ ಮುಚ್ಚಿ, ರೇಡಿಯೋನ ಚೆಕ್ ಮಾಡ್ತಾ ಇರಿ. ಏನಾದ್ರೂ ಸಿಗ್ನಲ್ ಸಿಕ್ಕಿದ್ರೆ ಸಹಾಯನ ಕೇಳಬೇಕು. ಅರ್ಥ ಆಯ್ತಾ? ಅಕಸ್ಮಾತ್ ವಾಪಸ್ ಬಂದ್ಬಿಟ್ರೆ? ಇಲ್ಲಿ ಒಂದಷ್ಟು ವೆಪನ್ಸ್ ನ ಬಿಟ್ಟು ಹೋಗಿರ್ತೀವಿ. ಹಾಗಂತಂದ್ರೆ ನೋಡು, ಜೆನ್ನಿ ಮತ್ತು ಕೇಸಿ ಇಬ್ಬರಿಗೂ ಗನ್ ಯೂಸ್ ಮಾಡಕ್ ಬರುತ್ತೆ. ಜೆನ್ನಿ ಹತ್ರ ಒಂದು ಗನ್ ಕೊಟ್ಟು ಹೋಗೋಣ ಅಷ್ಟೇ. ಹೌದು, ನನ್ನ ಪ್ರಕಾರ ಆಗುತ್ತೆ ಅನ್ಕೊಂಡಿದ್ದೀನಿ. ಒಂದು ಬಾಗ್ಲಿದೆ, ಅದನ್ನ ಓಪನ್ ಮಾಡಿ ಸ್ವಿಚ್ ಆನ್ ಮಾಡಬಹುದು. ಏಲಿಯನ್ಸ್ ಅವರ್ ಪಾಡ್ ಮೇಲೆ ಆನ್ ಮತ್ತೆ ಆಫ್ ಬಟನ್ ನೀಟಾಗಿ ಬರೆದಿಟ್ಟಿದ್ದಾರೆ, ಇದು ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಎಷ್ಟು ಫೂಲಿಶ್. ಸರಿ, ಹಾಗಾದ್ರೆ ಅದನ್ನ ಉಡಾಯಿಸಿದ್ರಾಯ್ತು. ಸಮುದ್ರ ತೀರದಲ್ಲಿ ಒಂದು ವೇಲ್ ನ ಬ್ಲಾಸ್ಟ್ ಮಾಡಿದ್ರಲ್ಲ, ವಿಡಿಯೋ ನೋಡಿದ್ಯಾ ನೀನು? ಯಾ, ಇವೆಲ್ಲ ವಿಡಿಯೋ ಚೆನ್ನಾಗಿ ಕಾಣಿಸುತ್ತೆ, ರಿಯಲ್ ಲೈಫ್ ಅಲ್ಲ. ನನಗೆ ಗೊತ್ತು,
ನಿನ್ನ ಹತ್ರ ಒಳ್ಳೆ ಐಡಿಯಾ ಇಲ್ಲ ಅಂತ ಎಲ್ಲಿವರೆಗೂ ನಿನಗೆ ಒಳ್ಳೆ ಐಡಿಯಾ ಸಿಗಲ್ವೋ ಅಲ್ಲಿವರೆಗೂ ನೀನು ಇಲ್ಲ ಇರೋ ನಾನು ಭೇಟಿ ಆಡ್ಬರ್ತೀನಿ. ಹಾಂ ಸರಿ ಬರ್ತೀನಿ ಲಾಸ್ಟ್ ಟೈಮ್. ಏನಾಯ್ತು ನೋಡಿ ಇಲ್ಲಿ ನನ್ನ ಕಾಲ್ ಮತ್ತೆ ಬರ್ತಿದೆ. ನಿನಗೆ ಸೆನ್ಸೇಷನ್ ಆಗ್ತಾ ಇದೆಯಾ? ನನಗ್ ನಂಬಕ್ಕೆ ಆಗ್ತಿಲ್ಲ. ಇದ್ರ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಇದೇನಾಗ್ತಿದೆ ಗೊತ್ತಿಲ್ಲ ನಮಗೆ. ಅದು ನನಗ್ ಗೊತ್ತಿತ್ತು ಅವ್ ನಮ್ಮನ್ನ ಹುಡುಗಿ ಸಾಯಿಸ್ತವೆ ಅಂತ. ಇನ್ನೊಬ್ಬ ಕಾಣಿಸ್ತಿಲ್ಲ. ಈಗೇನ್ ಮಾಡೋದು ಈಗೇನ್ ಮಾಡೋದು? ನಾವಿವಾಗ ಏನಾದ್ರೂ ಸುಮ್ಮನೆ ಇರ್ಲಿಲ್ಲ ಅಂದ್ರೆ ಅದು ಒಳಗಡೆ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಇಲ್ಲೋಡು ಅವ್ರು ನಮ್ಮನ್ನ ಹೆದರ್ಸ್ಬೋದು ಅಷ್ಟೇ, ಆದ್ರೆ ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ನೀನ್ ಆ ರೀತಿ ಮಾತಾಡ್ಬೇಡ ಕ್ಯಾಸಿ. ನಿನ್ ತಂದೆ ಹತ್ರ ಏನಾದ್ರೂ ಹಗ್ಗ ಇತ್ತಾ? ಹಾ, ಆದ್ರೆ ಯಾಕೆ? ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ನೀವು ಅದನ್ನ ಕಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಎಕ್ಸಾಕ್ಟ್ಲಿ. ನಾವು ಒಂದ್ ಟ್ರ್ಯಾಪ್ ರೆಡಿ ಮಾಡಿದ್ರೆ ಅದಲ್ಲೋರ್ ಸಿಕ್ಕಾಕೋಬಹುದು, ಮತ್ತೆ ನಮಗ್ ತಪ್ಪಿಸ್ಕೊಳಕ್ ಸಮಯ ಸಿಗತ್ತೆ, ನಮ್ ಕಾರಿಂದ ಓಡ್ ಹೋಗೋಣ. ಹಾ, ರೋಡ್ಗಳೆಲ್ಲ ಬಂದಾಗಿದೆಲ್ವಾ? ಅದು ನಿಮ್ಮಿಂದ. ಹಾ, ಪೊಲೀಸ್ ಮತ್ತೆ ಫೈರ್ ಮ್ಯಾನ್ ರೋಡ್ ಕ್ಲೋಸ್ ಮಾಡಿರೋದು, ಮತ್ತೆ ರೇಡಿಯೋ ಕೂಡ ಯೂಸ್ ಮಾಡ್ತಾ ಇದಾರೆ. ನಾವೆಲ್ಲ ವೇಟ್ ಮಾಡೋಕ್ಕಾಗಲ್ಲ. ಮತ್ತೆ ಅವ್ರು ಈ ತರ ನಡ್ಕೊಳ್ಳೋದು ನೋಡಿದ್ರೆ ನನಗೆ ಅನಿಸ್ತಾ ಇದೆ ಅವ್ರು ಇನ್ನೂ ಜಾಸ್ತಿ ತೊಂದರೆ ಮಾಡ್ತಾರೆ ಅಂತ. ಆದ್ರೆ ಅವರು ಬಾಗ್ಲಿಂದ ಅಥವಾ ಕಿಟಕಿಯಿಂದ ಯಾಕೆ ಬರ್ತಿಲ್ಲ ಗೊತ್ತಿಲ್ಲ. ಬಹುಶಃ ಅವ್ರಿಗೆ ಅದನ್ನ ಓಪನ್ ಮಾಡೋಕ್ಕಾಗಲಿಲ್ಲ. ಅಂದ್ರೆ ಅವರು ಅಂತರಿಕ್ಷದವರೆಗೂ ಆರಾಮಾಗಿ ಹೋಗ್ಬೋದು, ಆದ್ರೆ ಅವರು ಕಿಟಕಿ ಮತ್ತೆ ಬಾಗಿಲನ್ನ ತೆಗೆಯೋದಕ್ಕೆ ಸಾಧ್ಯ ಆಗಲ್ವಾ? ನನಗೆ ಗೊತ್ತಿಲ್ಲ ಅವ್ರು ಈ ತರ ಯಾಕೆ ಮಾಡ್ತಾ ಇದಾರೆ ಅಂತ. ನಾವೀಗ ಒಂದು ಪ್ಲಾನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ. ನಾವು ಕಿಟಕಿ ಮತ್ತೆ ಬಾಗಿಲ ಹತ್ರ ಬಲೆ ಹಾಕಿದ್ರೆ ಅವರು ಸಿಕ್ಕಾಕೋಬಹುದು. ತುಂಬಾ ಖರಾಬ್ ಆಗಿದೆ ಐಡಿಯಾ. ಒಂದ್ ವೇಳೆ ನಿನ್ನ ಹತ್ರ ಒಳ್ಳೆ ಐಡಿಯಾ ಇದ್ರೆ ಅದನ್ನ ಹೇಳು ಇಡಿಯಟ್. ಗುಂಡು ಹಾರಿಸೋದು ಇಂಪಾರ್ಟೆಂಟ್. ಯಾಕೆ? ಫಾರೆಸ್ಟ್ ಆಫೀಸ್ ಆದ್ರೂ ಮರಕ್ಕೆ ಗುಂಡು ಹೊಡಿಬಾರ್ದ? ಯಸ್, ಮುಗಿಸ್ತೀನಿ. ನೋಡ್ದ? ಯಾವ ಆಶ್ಚರ್ಯ ಇಲ್ಲ, ಶಬ್ದ ಇಲ್ಲ, ಏನು ಪ್ರಯೋಜನ ಆಗಿಲ್ಲ. ಇಲ್ಲಿ ತನಕ ಸುರಕ್ಷಿತವಾಗಿನೂ ಇದ್ದೀವಿ. ಸರಿ, ಮುಂದೆ ಬಾ, ಓಪನ್ ಮಾಡಿ ನೋಡಿ. ಇರು, ಟಾಪ್ ಹತ್ರ ಹೋಗ್ಬೇಡ ನೀನು.
ಹಾಗೆ ನೀನ್ ತೋರಿಸ್ತಾ ಇರೋಂತ ಧೈರ್ಯಕ್ಕೆ ನಾನು ನಿನಗೆ ಮೆಚ್ಚುಗೆ ತೋರಿಸ್ಲೇಬೇಕು. ಆದ್ರೆ ಇವ್ರಿಗೆ ಇಲ್ಲೇ ಇರೋದಕ್ಕೆ ಹೇಳಿ. ಮೇರಿ, ಈ ಚಾಕು ಹಿಡ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ಯಾರನ್ನಾದ್ರೂ ಸಾಯಿಸಕ್ ಮುಂಚೆ ನಾನೇ ಮೊದಲು ಅದನ್ನ ಸಾಯಿಸ್ಬಿಡ್ತೀನಿ. ಏ ನಿಂತ್ಕೋ. ಕೇಸಿ, ನಾವ್ ಹೊರಗಡೆ ಹೋಗೋ ಹಾಗಿಲ್ಲ. ಅವಳು ಹುಚ್ಚುಚ್ಚಾಗ ಆಚೆ ಹೋದ್ರೆ ನಾವು ಅವಳನ್ನ ಕಾಪಾಡಕ್ ಆಗಲ್ಲ. ಆದ್ರೆ ಅವಳನ್ನ ಈ ರೀತಿ ನಾವು ಬಿಡಬಾರ್ದು. ಬನ್ನಿ, ನನ್ನ ಸಾಯಿಸಿ. ನಾವೀಗ್ಲೇ ಇಲ್ಲಿಂದ ಹೊರಗೆ ಹೋಗ್ಬೇಕಾಗತ್ತೆ. ನಾನು ಅವಳಗ್ ಸಹಾಯ ಮಾಡ್ತೀನಿ. ನಿನ್ ಕಾರ್ ಲಾಕ್ಸ್ ಓಪನ್ ಮಾಡು, ನಾನ್ ಬರೋ ತನಕ ನೀನ್ ಸ್ಟಾರ್ಟ್ ಮಾಡ್ಬೇಡ, ವೇಟ್ ಮಾಡು. ಅದು ನನ್ನ ಅಭ್ಯಾಸ ಆಯ್ತಾ? ಮತ್ತೆ ನಾನ್ ನಿನ್ ಹೆಲ್ಪ್ ಮಾಡ್ಬೇಕು ಅಂತ ಇದ್ರೆ ಬಾ ನನ್ ಜೊತೆಗೆ. ನಿಂಗೇನು ಆಗಿಲ್ಲ ತಾನೆ? ನಿಮ್ ಕಾರಿನ ಸ್ಥಿತಿ ಈ ರೀತಿ ಮಾಡಿದಕ್ಕೆ ಸಾರಿ. ನೀನ್ ಏನ್ ಯೋಚನೆ ಮಾಡ್ತಾ ಇದ್ದೆ? ಕಾಲು ತುಂಬಾ ನೋವಾಗ್ತಾ ಇದೆ, ಸಾರಿ. ನಾನು ಫಸ್ಟ್ ಟೈಮ್ ಕಾರ್ ಓಡಿಸಿ ಆಕ್ಸಿಡೆಂಟ್ ಮಾಡಿಬಿಟ್ಟೆ. ನನ್ಗೆ ಯಾರು ಲೈಸೆನ್ಸ್ ಕೊಡಲ್ಲ. ನೀವ್ ನನ್ನ ಹುಚ್ಚಿ ಅನ್ಕೊಂಡಿದ್ರಿ. ಸಾಯಿಸ್ಬಿಟ್ಲು ಅವನು ಈ ಕಾರ್ ಅಡಿಲಿದ್ದಾನೆ. ಏನ್ ಹೇಳ್ತಾ ಇದ್ಯಾ? ನಿಜನಾ? ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಇವನು ನಮ್ ತರ ಆಗ್ತಿದಾನ? ಮನುಷ್ಯನ ಲೋಕಕ್ಕೆ ಮರಳಿ. ಗುಡ್ ಜಾಬ್ ಜೇಮ್, ಚೆನ್ನಾಗಿ ಬೈಕ್ ಓಡಿಸ್ತೀಯ ನೀನು. ಎಲ್ಲ ಕೇಳಿಸ್ಕೊಳ್ಳಿ, ಇಲ್ಲಿಂದ ಹೋಗೋಣ ನೀನು ಕೂಡ. ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಬ್ರಿಯಾನ್ನ ಇಲ್ಲೇ ಬಿಟ್ಟಿದ್ದೆ, ಎಲ್ಲಿ ಹೊಟ್ಟೋದ ಅವನು? ಮೋಸ್ಟ್ಲಿ ಅವನು ವಾಕ್ ಮಾಡಕ್ ಹೋಗಿರ್ಬೇಕು. ನೀನಂತೂ ಹೇಗ್ ಮಾತಾಡ್ತಾ ಇದೀಯ, ನಾವು ನಡಿಬಹುದು ಅನ್ನೋ ತರ. ಹೇ ಬನ್ನಿ, ಸಾಕು ಮಾತಾಡಿದ್ದು, ಹೋಗೋಣ ಫಸ್ಟ್.